ಹಾಯ್ ಸ್ನೇಹಿತರೆ, ಪ್ರಪಂಚದಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡೂ ಇದೆ. ಒಬ್ಬ ವ್ಯಕ್ತಿ ಕೆಟ್ಟವನಾಗೋಕೆ ಅವನ ಮನಸ್ಥಿತಿ ಎಷ್ಟು ಕಾರಣವೋ, ಪರಿಸ್ಥಿತಿ ಕೂಡ ಅಷ್ಟೇ ಕಾರಣವಾಗಿರುತ್ತದೆ. ಇವತ್ತು ನಾನು ಹೇಳಕೊಟ್ಟಿರೋ ಕತೆ ನಡೆದಿರೋದು ನಮ್ಮ ರಾಜಧಾನಿ. ಈ ಬೆಂಗಳೂರಿಗೂ ಮತ್ತು ಅಂಡರ್ ವರ್ಲ್ಡ್ ಪ್ರಪಂಚಕ್ಕೂ ಏನೋ ಒಂದು ಲಿಂಕ್ ಇದೆ. ವಿಪರ್ಯಾಸ ಏನಪ್ಪ ಅಂದ್ರೆ, ಈ ಟ್ರಾಫಿಕ್ ಜಾಮ್ ಕಂಟ್ರೋಲ್ ಮಾಡಕ್ಕೆ ಫ್ಲೈ ಓವರ್ ಮೆಟ್ರೋ ಹೇಗೆ ಬಂತೋ, ಆದ್ರೆ ರೌಡಿಸಮ್ ಕಂಟ್ರೋಲ್ ಮಾಡಕ್ಕೆ ನೋ ಆನ್ಸರ್. ಹಿಂಗೆ ಮೊನ್ನೆ ಹಳೆ ರೌಡಿ ಶೀಟರ್ಗಳ ಫೈಲ್ ಓಪನ್ ಮಾಡಿದಾಗ ಒಂದು ಫೈಲ್ ಕಡೆ ಗೊತ್ತಿಲ್ಲದೆ ನನ್ನ ಗಮನ ಹೋಯಿತು. ಓಪನ್ ಮಾಡಿ ನೋಡಿದೆ, ಒಬ್ಬನ ಬಗ್ಗೆ ಬರೆದಂತ ಆರ್ಟಿಕಲ್ ಅದ್ರ ಜೊತೆ ಅಟ್ಯಾಚ್ ಆಗಿತ್ತು. ಓದ್ದೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತು. ಲಾಂಗು ಕತ್ತಿಗಿಂತ ಶಾರ್ಪ್ ಆಗಿರೋ ಎದುರಾಳಿ ಎಂಥವರೇ ಆಗಿರಲಿ, ಮೀಸೆ ತೀರಿಸೋ ರಕ್ತದ ತಿಲಕ ಇಟ್ಟು ಭಾವನೆಗಳನ್ನ ಅಂತರಾಳದಲ್ಲಿ ಬಂಧಿಸಿ ಡಿಪಾರ್ಟ್ಮೆಂಟ್ಗೆ ಶಾಕ್ ತರ ಇದ್ದ ಒಬ್ಬನ ಬಗ್ಗೆ ಬರೆಯಲಾಗಿತ್ತು. ಅವನು ಯಾರಂದ್ರೆ ಶಿವ ಅಂತ. ಸಾರಿ, ಐ ಸೆಡ್ ರಾಂಗ್. ಐ ಥಿಂಕ್ ಈಸ್ ನಾಟ್ ಓನ್ಲಿ ಶಿವ, ಈಸ್ ಟರಾ ಶಿವ. ಮೇಲ್ಕಡೆ ಪೂಜೆ ಮಾಡ್ತಾ ಇದ್ದಾರೆ, ಇಲ್ಲಿ ಹತ್ಕೊಂಡು ಉರಿತಾ ಇದೆ, ಅಲ್ಲಿ ಮೇಲೆ ಪೂಜೆ ಮಾಡ್ತಿದಾರ, ಸ್ವಲ್ಪ ಹೋಗಿ ಬೇಗ ಬರಕ್ ಹೇಳು. ಆಯ್ತಾ, ಕರ್ಕೊಂಡು ಬರ್ತೀನಿ ಈಗ. ಅಣ್ಣ, ಹೊರಗಡೆ ನಾರಾಯಣರಾವ್ ಅವ್ರು ಬಂದಿದ್ದಾರೆ, ತುಂಬಾ ಟೆನ್ಷನ್ ಅಲ್ಲಿ ಇದ್ರಣ್ಣ, ಬೇಗ ಬನ್ನಿ ಅಣ್ಣ. ನೀವು ನಿನ್ ನಂಬಿ ಡೀಲ್ ಕೊಟ್ಟಿದ್ದಕ್ಕೆ ನೋಡಿ ಏನಾಯ್ತೀಗ. ಆ ಸ್ವಾಮಿನಾಥನ್ ಆ ಸೈಟ್ ಅಲ್ಲಿ ಬಿಲ್ಡಿಂಗ್ ಕಟ್ಟಕ್ ಪ್ಲಾನ್ ಮಾಡ್ತಾನೆ. ಆ ಬಾಬು ಬೆಳಗ್ಗೆಯಿಂದ ಸೆಕೆಂಡ್ 10 ಸರಿ ಕಾಲ್ ಮಾಡ್ತಾವನೆ. 2 ಕೋಟಿ ಸೇರ್ ಅಮೌಂಟ್ ಮಿಸ್ ಆದ್ರೆ ಮಿಸ್ ಆಗಲ್ಲ. 11 ಗಂಟೆಗೆ ಸೈಟ್ ರಿಜಿಸ್ಟರ್ ಆಗುತ್ತೆ, ಈಗ 9 ಗಂಟೆ. 4 ದಿನ ಟೈಮ್ ಕೊಟ್ಟರು ನಿನ್ನ ಹತ್ರ ಏನು ಕಿಸಿಯಕ್ಕಾಗಿಲ್ಲ, 2 ಗಂಟೆಯಲ್ಲಿ ಏನಾಗುತ್ತೆ? ಟೆನ್ಷನ್ ಆಗಬೇಡ ನಾರಾಯ್, ಮೊದಲೇ ನಿನಗೆ ಬಿ ಪಿ ಇದೆ, ಯೋಚನೆ ಮಾಡಬೇಡ. 10:00 ಸೈಟ್ ಪೇಪರ್ ನಿನ್ನ ಕೈಯಲ್ಲಿರುತ್ತೆ. ನನಗೆ ನಂಬಿಕೆ ಇಲ್ಲ. ನನಗೆ ನಂಬಿಕೆ ಇದೆಯಲ್ಲ, ಹೋಗಿರೋನು ಕಾಂಜಿ ಬೀಜನ ನಮಗ ಅಲ್ಲ, ಶಿವ. ಶಿವನ ಕಣ್ಣುಗಳೇ ಸಾಕು ಶತ್ರುಗಳು ನಡಗೋಕಿ. ತೋಳೇರಿಸಿ ನಿತ್ತ ಅಂದ್ರೆ ಎದುರುಗಡೆಯವ್ರನ್ನು ಸತ್ತ ಅಂತಾನೆ ಅರ್ಥ. ಮೀಸೆ ಮೇಲೆ ಕೈ ಇಟ್ಟರೆ ಎದುರುಗಡೆಯವ್ರನ್ನು ಬೂದಿನಿ. ಒಟ್ಟಿನಲ್ಲಿ ನೋಡ್ಲಿಕ್ಕೆ ಹೆಂಗಿರ್ತಾನೆ ಗೊತ್ತಾ? ರುದ್ರ, ರುದ್ರ ಭಯಂಕರ. ರಿಯಲ್ ಎಸ್ಟೇಟ್ ನಾರಾಯಣ ರಾವ್ ಹಂಗೆ ಹಿಂಗೆ ಅಂತ ಬಿಲ್ಡಪ್ ಕೊಡ್ತಿದ್ದ, ನಾನು ಎದುರು ಹಾಕೊಂಡು ಬದುಕೊಂಡು ಅಂದ್ರೆ ಕಡಲೆಕಾಯಿ ತಿಂದಷ್ಟು ಸುಲಭ ಅಂಡ್ಕೊಂಡವನೆ ಹಾ ನನ್ ಮಗ. ಲೇ ಮುನಿಯ, ಇದೆಲ್ಲ ಪ್ರಾಪರ್ಟಿ ನಂದು, ಇನ್ನೇನ್ ಮಾಡ್ತಾವನೆ ಹಾ ನನ್ ಮಗ. ಕಡಲೆಕಾಯಿ ಕಡಲೆಕಾಯಿ ಕಡಲೆಕಾಯಿ. ಏ ಸ್ವಾಮಿ,
ನಿನಗೆ 10 ನಿಮಿಷ ಟೈಮ್ ಕೊಡ್ತೀನಿ, ನೀನು ನಿನ್ ಚೇಲಗಳು ಎಲ್ಲರೂ ಕರ್ಕೊಂಡು ಹೋಗ್ತಾ ಇರ್ಬೇಕು, ಇಲ್ಲಾಂದ್ರೆ ಗೊತ್ತಲ್ಲ. ಯಾರು ಅವನು ಇಷ್ಟೊಂದು ಬಿಲ್ಡಪ್ ಕೊಡ್ತಾವನೆ? ಮಾದ ಅಂತ ಅಣ್ಣ, ಆ ನಾರಾಯಣ ರಾವ್ ಕಳಿಸಿರ್ಬೋದು ಅನ್ಸುತ್ತೆ. ಲೋ ಮಾದ, ಕಡ್ಲೆಕಾಯಿ ತಿಂತ ಇದೀಯಾ? ತಿಂದ್ಬಿಟ್ಟು ಸೀದಾ ಮನೆಗೆ ಹೋಗ್ಬೇಕು. ನೀನ್ ಇರೋದು ನಮ್ಮ ಅಡ್ಡದಲ್ಲಿ. ಪೋಸ್ಟ್ ಮಾರ್ಟಮ್ ಮಾಡಕ್ಕೆ ಪಾಟ್ ಸಿಗಲ್ಲ, ಹಂಗ್ ಕೊಚ್ಚಾಕ್ ಬಿಡ್ತಾರೆ. ಸೀದಾ ಹೋಗ್ಬಿಡು. ಲೋ ಅವ್ನ್ ಮೊದ್ಲೇ ಸರಿ ಇಲ್ಲ ಕಣ್ರು. ಲೋ ಮುನಿಯಾ, ಮೊದ್ಲೇ ನಿಂಗ್ ಮದ್ವೆ ಆಗಿಲ್ಲ, ಅವನ್ ಕೊಡೋ ಏಟ್ಗೆ ನಿನ್ ಗಂಡಸ್ತನ ಕಡಿಮೆ ಆಗ್ಬಹುದು. ಹುಷಾರು, ನಿಮ್ಮನ್ನೆಲ್ಲ ನೆನ್ಸ್ಕೊಂಡ್ರೆ ನಂಗೆ ಅಯ್ಯೋ ಅನ್ಸುತ್ತೆ. ಏನು ನೆನೆಸ್ಬೋದು ನಿನ್ನಮ್ಮನ್? ಬದುಕೋ ಆಸೆ ಇದ್ರೆ ಹೋಗಿ ಗೂರ್ ಸೇರ್ಕೊಳ್ಳಿ, ಇಲ್ಲ ಅಂದ್ರೆ ಮನೆಗೆ ಫೋನ್ ಮಾಡಿ ಹೇಳಿ ತಿಥಿ ಊಟ ರೆಡಿ ಮಾಡೋಕೆ. ಈ ಫೀಲ್ಡ್ ಬಂದ್ಮೇಲೆ ನಾನು ರೌಡಿನೇ. ಈ ವ್ಯವಹಾರದಲ್ಲಿ ನಿಮ್ಮಂತವ್ರು ಎಷ್ಟು ಜನ ನೋಡಿಲ್ಲ. ಸಿಂಕೆಗೆ ಹೆದರಿ ಹುಲಿ ಕಾಡ್ ಬಿಡತ್ತ. ಹಾಗಾದ್ರೆ ಆ ಸ್ವಾಮಿನಾಥನ್ ಕತೆ ಏಳು ಕುಂಡಲ ವೆಂಕಟರಮಣ ಗೋವಿಂದ ಗೋವಿಂದ. ಬೇಡಣ್ಣ ಅಣ್ಣ ಅಣ್ಣ, ಬೇಡಣ್ಣ ಅಣ್ಣ ಅಣ್ಣ, ಬೇಡಣ. ಆ ನಿನ್ ಕಲ್ಕಿ ಹೋಗಿ ಹೇಳು, ಸೋಮಣ್ಣ ಇರುವವರೆಗೂ ಒಳ್ಳೆ ಕೆಲಸ ನಡೀತಾನೆ ಇರುತ್ತೆ. ಈ ತಂದೆಯಲ್ಲಿ ಕಿಂಗು ಅವರೇ, ಬಾಚಾರ ಅವರೇ. ಈ ಸೊಮ್ಮನೆ ಮುಚ್ಕೊಂಡು ಪೇಪರ್ ಸೈನ್ ಹಾಕೋ. ಮಾದ ಬೇಡಣ ಅಣ್ಣ, ಬೇಡಣ ಅಣ್ಣ ಅಣ್ಣ, ಬೇಡಣ. ಏಯ್ ಸೊಮ್ಮನೆ ಸೈ ಹಾಕೋ, ದವ್ ಮಾಡ್ಬೇಡ. ಕೆಲಸ ಅಂದ್ರೆ ಏನ್ ಟೈಮಿಂಗ್ ಗುರು ನಿಂದು? ರಘುಪತಿ ಸ್ವಾಮಿನಾಥನ್ ಕೈ ಹಾಕಿದೆ ಅಂದ್ರೆ ಕೆಲಸ ಮುಗಿತು ಅಂತ ಅರ್ಥ ಇತ್ತು. ಆದ್ರೆ ಅವ್ರಿಗೆ ಟಕ್ಕರ್ ಕೊಡೋ ಗಂಡು ಬಂದಾಯ್ತು. ಶಿವನಿಗೆ ಒಪ್ಪಿಸಿದ ಡೀಲು ಮಾಲು ಮಿಸ್ ಆದಿದ್ದು ಇತಿಹಾಸದಲ್ಲೇ ಇಲ್ಲ. ಅದನ್ನ ತಡೆಯೋ ಗಂಡು ಇನ್ನೂ ಯಾರೂ ಬಂದಿಲ್ಲ. ಡಾನ್ ಸೋಮಣ್ಣ ಏನೋ ಹೇಳ್ಬಿಟ್ಟ, ನಮ್ಮ ಶಿವನ್ನ ತಡೆಯೋ ಗಂಡು ಇನ್ನೂ ಯಾರೂ ಬಂದಿಲ್ಲ ಅಂತ. ಆದ್ರೆ ಆಲ್ರೆಡಿ ಒಬ್ರು ಬಂದಾಗಿದ್ದು. 23 ಎನ್ಕೌಂಟರು, 12 ಮೇಜರ್ ಕೇಸ್ ಸಾಲ್ವ್ ಮಾಡಿರೋ ಟ್ರ್ಯಾಕ್ ರೆಕಾರ್ಡ್ಸ್ ಇರೋ ಇವರು ರೌಡಿಗಳಿಗೆಲ್ಲ ಸಿಂಹ ಸ್ವಪ್ನದಂತೆ ಇದ್ರು. ಒಳ್ಳೋರ್ಗೆ ಕ್ಲಾಸು, ಕೆಟ್ಟವ್ರಿಗೆ ಮಾಸು, ಹಾಕೊಂಡಿದ್ರು ಬಿಂಡ್ರೆಸ್ಸು. ಇನ್ವೆಸ್ಟಿಗೇಷನ್ ಮಾಡಕ್ಕಂತ ನಿಂತ್ರೆ ನಿಲ್ಲಲ್ಲ ಯಾವ ಕೇಸು. ಇವರೇ ಡಿಪಾರ್ಟ್ಮೆಂಟ್ ಅಲ್ಲಿರೋ ಡಿಫರೆಂಟ್ ಪೊಲೀಸು. ಮಾಧವನ್, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್. ದಿನೇಶ್ ಅವರೇ, ಮಂಡೆ ಅಂತ ಬೇಗ ಡ್ಯೂಟಿಗೆ ಬಂದ್ಬಿಟ್ಟಿದ್ದೀರಾ? ಹೌದು ಸರ್. ಏನ್ರಿ ಸರ್ಬತ್ ತಂದ್ಬಿಡಿದ್ರಿ ಇವತ್ತು? ಹೌದು ಸರ್, ಬಿಸಿಲು ಜಾಸ್ತಿ ಇದೆಯಲ್ಲ ಸರ್. ಏನ್ರಿ ಸಮಸ್ಯೆ? ಏನು ಹೇಳಿ ಸರ್? ಅದೇನೋ ಹೇಳ್ಬೇಕಂದ್ರೆ ಹೇಳ್ರಿ. ಅದೇ ಸರ್, ಅದು ರೌಡಿಗಳು ಇಷ್ಟ ಸರ್. ಸರ್ ಇವನು ಸತ್ಯಂ ಮಳೆಯಾಜ್ ಕೂಡ. ಸರ್ ಇವನು ರಾಘವ ಅಳಿಯಾಜ್ ಜಿನ್ನ. ಸರ್ ಇವನು ಉಮೇಶ್ ಅಳಿಯಾಜ್ ಲೋಕಲ್. ಸರ್ ಇವನು ಬಾಬಿ ಅಳಿಯಾಜ್ ಗುಳ್ಳ. ಸರ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಇವರೆಲ್ಲ ರೌಡಿಸಮ್ ಬಿಟ್ಟು ಬೇರೆ ಕೆಲಸ ಮಾಡ್ಕೊಂತಾರೆ ಸರ್. ಇವಾಗ ಸತ್ಯ ಆಟ ಓಡಿಸ್ತಾನೆ. ಹೌದು ಸರ್. ಉಮೇಶ ಯಾವ್ದೋ ಮಾರ್ಕೆಟಲ್ಲಿ ಹೂ ಮಾರ್ಕೊಂಡಿದ್ದಾನೆ. ಬಾಬು ಗ್ಯಾರೇಜಲ್ಲಿ ಕೆಲಸ ಮಾಡ್ತಾನೆ. ಹೌದು ಸರ್. ಈ ರಾಘು ಅಲಿಯಾಸ್ ಜಿಗ್ನ ಕಾಣೆಯಾಗಿ ತುಂಬಾ ದಿನಗಳಾಗಿ. ಹೌದು ಸರ್. ಇಟ್ ಈಸ್ ರೈಟ್? ರೈಟ್ ಸರ್. ಈ ಚೈಲ್ಡ್ ಲೋಕಲ್ ರೌಡಿಗಳು ಬಿಟ್ಟು ಬೇರೆ ಏನಾದ್ರೂ ಇದ್ರೆ ಹೇಳ್ರಿ. ಸರ್ ಈ ರಕ್ತದ ಲೋಕದಲ್ಲಿ ರಕ್ತನ ಕೈಗೆ ಮೆತ್ಕೊಳ್ಳೇ ಇರೋದು ಎರಡೇ ಗ್ಯಾಂಗ್ ಸರ್. ಒಂದು ಕಡೆ ರಘುಪತಿ ಮತ್ತು ಅವನ ಮಗ ಕಲ್ಕಿ, ಆದರೆ ಇನ್ನೊಂದು ಕಡೆ ಡಾನ್ ಸೋಮಣ್ಣ. ಇವರಂತರ ಫೀಲ್ಡಲ್ಲಿರೋ ವೈಟ್ ಕಾಲರ್ ಕ್ರಿಮಿನಲ್ ಸರ್ ಇವರು. ಸರ್ ಇದರಲ್ಲೊಬ್ಬಿದ್ದಾನೆ, ಅವನು ಡಾನ್ ಸೋಮಣ್ಣ ಹತ್ರ ಯಾವತ್ತೂ ಇರ್ತಾನೆ. ಸರ್ ಅವನ ಹೆಸರು ಕೇಳಿದರೆ ಸಾಕು, ಲೋಕಲ್ ರೌಡಿ ಶೋಕಿ ಮಾಡೋ ಚಪ್ಪರ ಮಕ್ಕಳೆಲ್ಲ ಗಡಗಡೆ ಹೆದರಿ ಸಾಯ್ತಾರೆ ಸರ್. ಸರ್ ರೀಸೆಂಟಾಗಿ ಒಂದು ಫೋಟೋ ಸಿಕ್ಕಿ ತೋರಿಸಲ. ಸರ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಫೀಲ್ಡಲ್ಲಿ ಇವನ್ನೆಲ್ಲರೂ ಟೆರರ್ ಅಂತಾರೆ ಸರ್. ಇರಿ ದಿನೇಶ್ ಅವರೇ. ದಿನೇಶ್ ಅಲ್ಲ ಸರ್, ದಿನೇಶ್. ಹಾಂ, ನಮ್ಮ ಜನಗಳು ಹೆಂಗಂದ್ರೆ, ಭಯ ಬಿದ್ದಿದ್ರೆ ಟೆರರ್ ಅಂತಾರೆ, ಭಯ ಬಿದ್ದರೆ ಪಿ ಆರ್ ಅಂತಾರೆ, ಡೈಲಾಗ್ ಹೊಡೆದ್ರೆ ಸೀಳೆ ಹೊಡೆದು ಸೂಪರ್ ಅಂತಾರೆ. ಅದೇ ಅವ್ರುಗಳಲ್ಲಿ ಇವ್ರಿಗೆ ಲೋ ಪರ್ಸೆಂಟ್ ಇದ್ರೆ
ಇಂಥ ಪಾಪಾರ್ ನನ್ನ ಮಕ್ಕಳಲ್ಲಿ ಫೀಲ್ಡಿಗೆ ಬರ್ತಿರಲಿಲ್ಲ. ಇರಲಿ, ಅವನು ಟೆರರ್ ಆದರೆ ನನ್ನ ಟಾರ್ಚರು, ನನ್ನಲ್ಲಿರೋ ಟಾರ್ಚರ್ನಿಂದ ಅವನಲ್ಲಿರೋ ಟೆರರ್ ಹೆಂಗೆ ಓಡಿಸ್ಬೇಕಂತ ನನಗೆ ಚೆನ್ನಾಗಿ ಗೊತ್ತು. ಈ ನನ್ನ ಮಕ್ಕಳ ಮೇಲೆ ಕಣ್ಣಿಟ್ಟಿರಿ. ಓಕೆ ಸರ್. ಹಲೋ ಡ್ಯಾಡಿ. ಹಾ, ಏನ್ ಮಾಡ್ತಿದ್ದೀಯಪ್ಪ ಕುಲಪುತ್ರ? ಹೋಟೆಲ್ ರೂಮ್ ಅಲ್ಲಿ ಡ್ಯಾಡಿ, ಸಕಲೇಶ್ಪುರ ಹಾಸನ. ಹಾ, ಏನ್ ಒಬ್ಬನೇ ಇದ್ದೀಯಾ? ಏನ್ ಕತೆ ಇದು ಡ್ಯಾಡಿ? ನಂಗೆ ಒಬ್ಬನಿಗೆ ನಿದ್ದೆ ಬರಲ್ಲ, ಜೊತೆಲಿ ಒಂದು ಯಾವ್ದೋ ಹಾಕೊಂಡ್ ಹೋಗಿದ್ದೀನಿ. ಏನಪ್ಪ ರಾತ್ರಿ ಪೂರ್ತಿ ನಿದ್ದೆ ಇದೆ ಇಲ್ಲ ಅಂತ ಕಾಣಿಸುತ್ತೆ ಡ್ಯಾಡಿ? ನಂಗೆ ತುಂಬಾ ಸುಸ್ತಾಗ್ತಾ ಇದೆ. ಎಂಜಾಯ್ ಮಾಡ್ತಾ ಇದೀಯ, ಮಾಡು ಮಾಡು, ಆಮೇಲೆ ಕಾಲ್ ಮಾಡ್ತೀನಿ. ಸರಿ ಸರಿ, ಬಾಯ್ ಡ್ಯಾಡಿ, ಲವ್ ಯು. ನಗು ಇದೆ, ಖುಷಿ ಇಲ್ಲ, ಮನಸ್ಸಿದೆ, ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ. ಇವತ್ತು July 1 ನನ್ನ ಬರ್ತಾರೆ, ಆದರೆ ಚೂರು ಖುಷಿ ಇಲ್ಲ ಪವಿ. ನನ್ನ ಬದುಕು ಲಗಾಮಿಲ್ದವರ ಕುದುರೆ ಥರ ಆಗಿದೆ. ಬೇಸರದ ಬದುಕಿನ ಪೂರ್ತಿ ಖುಷಿ ನೀನೇ ಆಗಿದ್ದು, ಆದರೆ ಇವತ್ತು ಅದ್ಯಾವುದೂ ಇಲ್ಲ. ನೀನನ್ನ ಬಿಟ್ಟು 6 ತಿಂಗಳಾಯಿತು, 3 ಸಲ ಬರ್ತರೆಗೆ ನೀನಿದ್ದೆ. ಏ ಮಗ, ಈ ಹುಡುಗಿನ ನಂಬಲೇ ಬಾರ್ದಕ್ಕನೋ? ಅವ್ರ ನಂಬ್ಕೊಂಡು ಎಷ್ಟು ಕೆಲಸಗಳು ಕಟ್ಕೊಂಡಿರ್ತೀವಿ ಗೊತ್ತಾ? ಎಷ್ಟು ಕಾಲ್ ಮಾಡಿದ್ರು ರಿಸೀವ್ ಮಾಡ್ತಾ ಇಲ್ಲ. ಚ, ಸಾಕಾಗಿ ಹೋಗಿದೆ ತರೋ. ಇವತ್ತು ನಮ್ಮ ಬರ್ತಾರೆ ಕಣೋ? ಬರ್ತಾಳೆ ಅಣ್ಣ, ಇವತ್ತು ಬರ್ಡೆ ತಾನೆ, ಇವತ್ತು ಹೋಗಿ ಬರ್ತಾರೆ. ಇಲ್ಲಿ ಕೇಳ್ರಿ, ಇವತ್ತು ಅಣ್ಣನ ಬರ್ಡೆ ಐತಿ, ಎಲ್ಲರೂ ಹೋಗಿ ವಿಶ್ ಮಾಡ್ಬೇಕ. ಏನಮ್ಮ ತೆಗೋ, ಲೇ ಮಗ ತೆಗೋ. ಏ ನೀನೇನು ಏನು ಸರ್, ಮೊದಲೇ ಟೆನ್ಷನ್ ಅಲ್ಲಿ ಇದ್ದೀನಿ ನಾನು. ತೆಗೋ ಲೇ. ಹ್ಯಾಪಿ ಬರ್ಡೇ ಶಿವ್. ಸಾರಿ, ನಾನು ನಿನ್ನ ಫೋನ್ ಎತ್ತಿರಲಿಲ್ಲ, ನಾನೇನು ಸರ್ಪ್ರೈಸ್ ಕೊಡ್ಬೇಕನ್ಸಿತ್ತು. ಬೇಜಾರಾಯ್ತು? ಆಗಬೇಡ, ಖುಷಿ ಆಗಿರ್ಲಿ. ಈಗ ನೋಡೋದು ನಿಂತ್ಕೊಂಡು ಎಷ್ಟು ಮಂದಿ ಬಂದಾರೆ ನಾವು ಬರ್ಡೇಕ್ಕೆಲ್ಲ.
ಖುಷಿ ಇದ್ನಿ? ನಾ ಅನ್ಕೊಂಡೇ ಇರ್ಲಿಲ್ಲ ನನ್ ಬರ್ತಾರೆ ಇಷ್ಟು ಗ್ರ್ಯಾಂಡ್ ಆಗಿ ಹಾಕತ್ತೆ. ನೀವಿಬ್ರು ಆಮೇಲೆ ಮಾತಾಡ್ಕೊಳ್ಳೋಣ, ನಾನು ಹೊಟ್ಟೆ ಹಚ್ತಾ ಇದೆ. ಫಸ್ಟ್ ನಂಗೆ ಕೇಕ್ ತಿನ್ನಿಸ್ಯಾನ? ನಾನು ಎಷ್ಟು ಕಾಲ್ ಮಾಡಿದ್ರು ನಿನ್ನ ಫೋನ್ ಹಾಕತ್ತಿಲ್ಲ ಪವಿ. ನಮ್ಮ ಹುಡುಗಗ ನನ್ನ ಮೇಲೆ ಎಷ್ಟು ಪ್ರೀತಿ ಅದ ನನಗೆ ಗೊತ್ತೈತಿ ನೋಡ. ಹೇಗೆ ಖುಷಿ ಆದಿಲ್ಲ ಈಗ? ಫುಲ್ ಖುಷಿ. ಕೇಳು, ನನಗೀಗ 4 ದಿವಸ ನಿನ್ನ ಜೊತೆ ಇರೋಕ್ಕಾಗೋದಿಲ್ಲ, ಬಣ್ಣಟ್ಟೆಗೆ ಹೊಂಟೇನಿ, ನನ್ನ ಫ್ರೆಂಡ್ ಮದುವೆ ಐತಿ. ಏನು ಹೋಗ್ಲೇಬೇಕಾ? ಹಾಂ, ನನ್ನ ಬೆಸ್ಟ್ ಫ್ರೆಂಡ್ ಮದುವೆ ಐತಿ. ಪ್ಲೀಸ್ 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 ಬರೇ, 4 ದಿವಸ ಐತಿ. ಹಾಂ, ನಾ ಹೋಗಿ ಬರ್ತೀನಿ. ಹೋಗ್ಲೇಬೇಕಾ ಪವಿ? ನಿನ್ನ ಬಿಟ್ಟು ಇರೋದು ಅಂದ್ರೆ 4 ಸಲ ಬಿಟ್ಟು ಹೋಗೋದು 4 ವರ್ಷಕ್ಕೆ ಆದಂಗ ಪವಿ. ಪ್ಲೀಸ್ ನಾ ಹೇಳಾತಿಲ್ಲ, ಲಘು ಬರ್ತೀನಿ ಅಂತ. ಹೋಗ್ಲೇಬೇಕಾ? ಹಲೋ ಹಲೋ, ಎಲ್ಲಿದ್ಯಾ? ನಿನಗೆ ಏನಕ್ಕೆ ಬೇಕು? ನನಗೆ ಬೇಕು ಹೇಳು, ಎಲ್ಲಿದ್ಯಾ? ಇಲ್ಲೇ ಮನೆ ಹತ್ರ ಇದ್ದೆ. ಹೌದಾ? ಹಾಗಾದ್ರೆ ಸ್ವಲ್ಪ ಹಿಂದೆ ತಿರುಗಿ ನೋಡು. ನೀನು ಎವ್ರಿ ಟೈಮ್ ಹಿಂಗೆ ಮಾಡ್ತೀಯ, ನಾನು ಅಂತ ಹೊಳಲ್ಲಪ್ಪ. ಸ್ವಲ್ಪ ನೋಡು. I don't ever slow up, no I don't take shit, I got no love for the fakeness, if you wanna play tough and wanna hate this, I'll always show up and make a statement, I don't ever slow up, no I don't take shit, I got no love for the fakeness, if you wanna play tough and wanna hate this, I'll always show up and make a statement, everything I do so instinctive and so passionate, every word I move so descriptive like an adjective, I got a vendetta against people who patented being negative when you should be getting after it. I got facts over facts over tracks, this and that, spitting slow, spitting fast, I could roast, I could gas, think I'm okay at last, but I don't know if that can erase all the past. And the pettiness, a reflection of the emptiness, hilarious, you think you're worth my time, you're delirious, mysterious, because you hide behind a fake exterior, inferior, you know I'll always be a bit superior, get off of me, this ain't no humble brag, I want you to hear words, you can say them back, I want you to feel free from the chains at last, and to believe in what you got, it was built to last, yeah. Now that I've been put through hell, I never got anyone's help, I had to do it all myself. I don't ever slow up, no I don't take shit, I've got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit, I've got no love for the fakeness. If you wanna play tough and wanna hate this, I'll always show up and make a statement. I'm gonna learn the consequence of being incompetent. Mental health is confidence, dreams into modestness. I'm not here to save the day, that's for you to take away. I could play a million mind games, but instead I say something not illogical, something that is topical. Rub it on and watch it go, make yourself unstoppable. Dreams are irresponsible, but they're always possible. If you just believe, you could be so remarkable. Thoughts in my head, a collage and they spread. I'll be great one day, going off of my meds. No, I'm not giving up, no, I'm not giving in. I will make it to the top, taking off in the wind. I gotta make it, I'm saving every day to taste it. I'm patient, but my mind, it can hardly take it. I'm chasing a dream that I've had for several ages. A vacant modern kingdom for the taking. Now that I've been put through hell, I never got anyone's help, I had to do it all myself. I don't ever slow up, no I don't take shit, I've got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit, I've got no love for the fakeness. If you wanna play tough and wanna hate this, ಆಗಿಲ್ವಲ್ಲ ಶಿವ, ಬಾ ಹೋಗೋಣ.
ಎಷ್ಟು ಚಂದ ಇತ್ತಲ್ಲ ಈ ಪರಿಸರ, ಬೀಸೋ ಗಾಳಿ, ಹಾರೋ ಎಲೆಗಳು. ನಿನಗೂ ಹಿಂಗೆ ಇರ್ಬೇಕಂತ ಅನ್ಸೋದಿಲ್ಲ? ಯಪ್ಪ, ನನ್ನ ಮೈ ಈಗೂ ನಡ್ಗಾತೈತಿ. ನಾ ಎಲ್ಲಿ ಸತ್ತು ಹೋಗ್ತೀನಿ ಅನ್ಕೊಂಡಿದ್ನಿ. ಆಗಿರೋ ಘಟನೆನ ಪದೇ ಪದೇ ನೆನೆಸ್ಕೊಂಡು ದುಃಖ ಪಡ್ಬೇಡಪ್ಪವಿ. ಇದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತು ಬಿಡು. ಗಾಯ ಆಗಿದ್ದ ದೇಹಕ್ಕಲ್ಲ, ಮನಸ್ಸಿಗೆ. ನಿನ್ ಮೇಲಿರೋ ಪ್ರೀತಿಗೇನು ನಾ ಆ ಘಟನೆ ಮರಿಬೋದು. ಆದ್ರೆ ನೀ ಆಗಿರೋ ಅಟ್ಯಾಕ್ನ ಮರ್ತ್ರೆ ಈ ಫೀಲ್ಡಲ್ಲಿ ಬದುಕಕ್ಕಾಗಲ್ಲ. ಅವ್ರಿಗೆಲ್ಲ ತಕ್ಕ ಪಾಠ ಕಲಿಸ್ದೆ ಈ ಶಿವ ಬರಲ್ಲ. ಸ್ಟಾಪ್ ಇಟ್, ಸಾಕು. ನಾ ಇಷ್ಟು ದಿವ್ಸ ಏನು ಆಗ್ಬೇಡ್ದು ಅನ್ಕೊರತ್ತಿದ್ನಲ್ಲ, ನೀ ಹೊಳ್ಳೆ ಮಳ್ಳ ಅದನ್ನ ಯೋಚನೆ ಮಾಡತ್ತಿ. ದುಡ್ಡು ತಿನ್ನಾಕ 100 ಹಾದಿ ಅದಾವ, ಆದ್ರೆ ನೀನು ಅದನ್ನ ಆಯ್ಕೆ ಮಾಡತ್ತಿ. ನಿನಗೆ ಗೊತ್ತು ಅವ್ರು ಮಾಡೋದು ಪ್ರತಿಯೊಂದು ಇಲ್ಲಿಗಲ್ ಅಂತೇಳಿ, ಆದ್ರೂ ನೀ ಅವ್ರ ಜೊತೆ ಶಾಮೀಲ್ ಆಗತ್ತಿ ಅಲ್ಲ. ಯಾಕೆ ರೋಷ ಆವೇಶ ಇಲ್ಲ ನಿನಗೆ? ಪ್ಲೀಸ್ ಶಿವ, ಬಿಡು ಅದನ್ನೆಲ್ಲ. ನೀ ನನ್ನ ಜೊತೆ ಬಾ, ನಾವು ನಾಳೆನ ಮದುವೆ ಆಗೋಣ. ನಾನು ನಿನಗೆ ಜಾಬ್ ಕೊಡಿಸ್ತೀನಿ. ಪ್ಲೀಸ್ ಶಿವ, ಒಂದ ಮಾತು, ನೀ ಎಲ್ಲ ಬಿಟ್ಟು ನನ್ನ ಜೊತೆ ಬರ್ತೀಯೋ ಇಲ್ಲೋ ಹೇಳು. ಸಾರಿ ಪವಿ, ಸದ್ಯಕ್ಕೆ ನನ್ನ ಕಡೆಯಿಂದ ಆಗಲ್ಲ. ಇದೆ ಲಾಸ್ಟ್ ಮಾತು? ಅದು ಪವಿ, ನೀಂಗ್ ಸೈಲೆಂಟ್ ಆಗಿರೋದ್ ನೋಡಿದ್ರೆ ನಾ ಗೊತ್ತಾಕೈತಿ ನೀನು ಉತ್ತರ ಏನಂತ ಹೇಳಿ. ಮನಸ್ಸಿಗೆ ಬಹಳ ಕಷ್ಟ ಆಕೈತಿ ಇದನ್ನ ಹೇಳಕ್ಕ, ಆದ್ರೂ ಇವತ್ತು ನಾನು ಹೇಳಾಕಬೇಕು. ನನಗೆ ನಿನ್ನ ಜೊತೆ ಬದುಕಕ್ಕೆ ಆಗೋದಿಲ್ಲ. ನೀ ಹಿಂಗೆ ನಿನ್ನ ಲೈಫ್ದಾಗ ಖುಷಿನ ಇರು, ಪೋಲಿಯಂಗೆ ಅಡ್ಡಾಡ್ಕೊಂತಿದ್ ಬಿಡು. ಗುಡ್ ಬೈ. ನೀನ್ ಅನ್ಕೊಂಡಾಗೆ ನಾನ್ ರೌಡಿನೆ, ಆದ್ರೆ ಪೋಲಿ ಅಲ್ಲ. ಸೆಕೆಂಡ್ ಒಂದ್ ಸುಳ್ಳು ಹೇಳಿ ಎರಡು ಹುಡುಗರು ನಂಬರ್ ಇಟ್ಕೊಂಡು ಸಾಚಾ ತರ ಬಿಲ್ಡಪ್ ಕೊಟ್ಕೊಂಡು ಯಾವ್ದಾದ್ರು ಫಿಗರ್ ಹೋದ್ರೆ ಹಲ್ಕಿಸ್ಕೊಂಡು ಬಕೆಟ್ ಇಟ್ಕೊಂಡು ಬದುಕೋಣಲ್ಲ. ನಿನ್ನೆ ಪ್ರೀತಿಸಿದ್ದು, ನಿನ್ನೆ ಪೂಜಿಸಿದ್ದು, ನನ್ನ ಸಿಚುವೇಶನ್ ನಿಂಗೆ ಅರ್ಥ ಆಗಲ್ಲ. ನಿಂಗೆ ಅರ್ಥ ಮಾಡಿಸ್ತಾ ಕೊಡೋಕೆ ನನ್ನ ಹತ್ರ ಟೈಮ್ ಇಲ್ಲ. ನನ್ನ ಬಂಗಾರ ನೀನು, ಎಲ್ಲೇ ಇದ್ರು ರಾಣಿ ಥರ ಇರ್ತೀಯ ಅಂತ ನನಗೆ ಗೊತ್ತು. ಐ ಮಿಸ್ ಯು ಪವಿ. ಮಾರ್ಕೆಟಲ್ಲಿ ದಿನೇ ದಿನೇ ಹವಾ ಡೌನ್ ಆಗ್ತಾ ಇದೆ. ಆ ಸೋಮಣ್ಣ ನಮ್ಮ ವಿರುದ್ಧ ಎಲ್ಲ ಕಡೆ ಗೆಲ್ತಾ ಇದ್ದಾನೆ. ನಿಮಗೆ ಆದರೆ ನೆಕ್ಸ್ಟ್ ಇಯರ್ ಅವನಿಗೆ ಟಿಕೆಟ್ ಪಕ್ಕಾ ಸಿಗುತ್ತೆ. ಅಪ್ಪಿ ತಪ್ಪಿ ಏನಾದರೂ ಅವನು ರಾಜಕೀಯಕ್ಕೆ ಎಂಟ್ರಿ ಆದರೆ ನನಗೆ ಡೇಂಜರು. ಹಾ ಸೋಮಣ್ಣ ಜಮಾನದಲ್ಲಿರೋ ಡಾನ್, ಅವನಿಗೆ ಇಷ್ಟೊಂದು ಬಿಲ್ಡಪ್ಪ. ನಾನು ಹೆದರ್ತಾ ಇರೋದು ಆ ಸೋಮಣ್ಣನಿಗೆಲ್ಲ, ಅವನು ಹಿಂದಿರೋ ಶಕ್ತಿಗೆ. ಯಾವುದದು ಆ ಶಕ್ತಿ? ಶಿವ ಅಂತ ಫೀಲ್ಡ್ ಅಲ್ಲಿ ಎಲ್ಲರೂ ಟೆರರ್ ಅಂತ ಕರೀತಾರೆ. ಶಿವ ಟೆರರ? ಆ ಸ್ವಾಮಿನಾಥನ ಕೇಸ್ನಲ್ಲಿ ನಮ್ಮ ಹುಡುಗರಿಗೆ ಹೊಡೆದವನು ಅವನೇ. ನಾನಾ? ಫೀಲ್ಡ್ ಅಲ್ಲಿ ಸೆಡ್ ಹೊಡೋರು ಇಲ್ಲ ಅಂದ್ರೆ ಬಿಸ್ನೆಸ್ ಅಲ್ಲಿ ಥ್ರಿಲ್ಲಿಂಗೇ ಇರಲ್ಲ. ಶಿವ ನಡಗಬೇಕಾದ್ರೆ ಸೋಮಣ್ಣ ಸಾಯ್ಲೇಬೇಕು. ಆ ಸೋಮಣ್ಣನ್ಗೆ ಏನಾದ್ರೂ ಒಂದು ಗತಿ ಕಾಣಿಸ್ರು. ಎಲ್ಲಿದ್ದಾನೋ ಐ ಕಾಲ್. ಬಹುತ್ ದಿನ ಬಾದ ಕಾಲ್ ಕಿಯಾ. ಏಕ್ ಬಾಲ್ ಮೇರಾ ಭಾಯ್,
ಕೈಸೆ ಹೋ ಅಚ್ಚ ಹೂ ಭಾಯ್ ಇಕ್ಬಾಲ್ ಒಂದ್ ಕೆಲ್ಸ ಇದೆ, ನಮ್ಮ ಹುಡುಗ ಬಂದ್ ನಿನ್ ಮೀಟ್ ಆಗ್ತಾನೆ ಎಲ್ಲ ಹೇಳ್ತಾನೆ, ಕೆಲ್ಸ ಖತಮ್ ಆದ್ಮೇಲೆ ಕಾಲ್ ಮಾಡು. ಏನ್ ಭಾಯ್ ಫುಲ್ಲ ಹಾಪ ಇಕ್ಬಾಲ್, ಹಾಪ್ ಮಾಡಿ ಮೀಸೆ ತಿರುಗೊಂಡು ನಾನಲ್ಲ, ಖುಷಿ ಇಲ್ದೆ ವಾಪಸ್ ಬರ್ಕೊಂಡು ನೀನಲ್ಲ, ಕೆಲ್ಸ ಆದ್ಮೇಲೆ ಕ್ಯಾಶ್ ಬಂದ್ ತಲುಪುತ್ತೆ ಇಡ್ಲಾ? ಓಕೆ ಭಾಯ್. ಕಾಣ್ತಾನೆ ಇಲ್ಲ, ಅದಕ್ಕೆ ಹೇಳುದು ಅಕ್ಕಪಕ್ಕದಲ್ಲಿ ಗಂಡಸರನ್ನ ಇಟ್ಕೊಳ್ಳಿ ಅಂತ. ಸುಮ್ಮಣ್ಣ ಸಾಯೋ ಮುಂಚೆ ನಿನ್ನ ಕೊನೆ ಆಸೆ ಏನಾದರೂ ಹೇಳ್ಬಿಡು. ಖುಷಿಯಾಗಿ ತಿಂತೀಯಾ? ಬೀರ್ಗೆ ತರಿಸ್ಲಾ? ಯಾವುದಾದ್ರೂ ಮಾಲನ್ನ ಕರೆಸ್ಲಾ? ಸುಮ್ಮಣ್ಣ ಜಮಾನದಲ್ಲಿ ಡಾನ್ ಅಂತ ಮೇರೆದ ಸುಮ್ಮಣ್ಣ ನಾಳೆಯಿಂದ ಮರ್ಗಯ್ಯ ಕಲ್ಕಿನ ಎದುರಕ್ಕೊಂಡು ಬಾಳಕ್ಕಾಗಲ್ಲ. ಈ ಇಕ್ಬಾಲ್ ಒಪ್ಸಿದ ಡೀಲು ಫೇಲ್ ಆಗಲ್ಲ. ಹಿಂಗೆ ಸೋಮನ ಸಲಾಮ್ ಅಲೈಕುಮ್ ಭಾಯ್. ಕೆಲಸ ಆಗಿಬಿಟ್ಟು ಭಾಯ್, ನೀವು ಹೇಳ್ದಂಗೆ ಫುಲ್ಲೇ ಮಾಡಿಬಿಟ್ಟಿದ್ದೀನಿ. ಕ್ಯಾಶ್ ಅಟ್ ಬಂದುಬಿಟ್ರಿ, ತೀರಿಸ ಮೇಲೆ ಹಿಂಗೆ ಭಾಯ್. ಅಚ್ಚ ಅಚ್ಚ ಭಾಯ್ ರಾಕ್ತಾವ್. ಏನ್ರಿ ಈ ತರ ಕೊಚ್ಚಿ ಕೊಲೆ ಮಾಡಿ ಹೋಗಿದ್ದಾನೆ ದಿನೇಶ್ ಅವರೇ? ದಿನೇಶ್ ಅವರೇ ತಗೊಳ್ಳಿ ಎವಿಡೆನ್ಸ್. ದಿನೇಶ್ ಅವರೇ ಸರ್, ದಿನೇಶ್ ಅಲ್ಲ ದಿನೇಶ್, ದಿನೇಶ್ ಸರ್. ರೀ ದಿನೇಶ್ ಅವರೇ, ಬೆಳಿಗ್ಗೆ ಡಾನ್ಸ್ ಸಮ್ಮನ್ ಮಾಡ್ರಂತೇಳಿ ಇಡೀ ಕರ್ನಾಟಕದಲ್ಲಿ ಫುಲ್ ನ್ಯೂಸ್ ಇವ್ರದ ರೀ. ರೀ ಒಂದು ಕೆಲಸ ಮಾಡಿ, ಇಮಿಡಿಯೇಟ್ ಆಗಿ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸ ವ್ಯವಸ್ಥೆ ಮಾಡ್ರಿ. ಎಸ್ ಸರ್. ಹೆಸರೇನ್ರ ನಿಮ್ದು? ಹೌದ ಸರ್. ನಿನ್ನ ಹೆಸರೇನು? ಶಿವ ಅಂತ ಸರ್. ರೀ ದಿನೇಶ್ ಅವರೇ. ಎಸ್ ಸರ್. ಇವ್ರು ಏನೋ ಕರಿತಾರೆ ಅಂದ್ರಿ, ಏನದು? ಟೈಲರ್ ಸರ್.
ಟೆರರ್ ಎಲ್ಲಿ ಕಾಣಿಸ್ತಾನೇ ಇಲ್ಲ. ಏನಪ್ಪ ಜಾಕ್ ಮಾದ, ನಿಮ್ಮ ಅಣ್ಣನ ಈ ರೇಂಜಿಗೆ ಮಾಡ್ರು ಮಾಡೋಗಿದ್ದಾರೆ, ನೀವೇನು ಮಾಡ್ತಿದ್ರಿ? ನಾನು ಮಾದ ಮೇಲ್ ಮಲಗಿದ್ವಿ ಸರ್, ಬೆಳಗ್ಗೆ ಎದ್ದು ಬಂದು ನೋಡುವಷ್ಟರಲ್ಲಿ ಈಗೆಲ್ಲ ಆಗಿದೆ. ಹಾಗಾದರೆ ಬಾಡಿನ ಫಸ್ಟು ನೀವೇ ನೋಡಿದ್ದು? ಹೌದು ಸರ್. ಟೆರರ್ ಶಿವು ಅವರೇ, ನೀವೇನು ಮಾಡ್ತಾ ಇದ್ರಿ? ನಾನು ಊರಲ್ಲಿಲ್ಲ ಸರ್, ಇದ್ದಿದ್ರೆ ಇದ್ದಿದ್ರೆ ಕಿಟಕಿ ಓಪನ್ ಇಲ್ಲ, ಗ್ಲಾಸು ಹೊಡೆದಿಲ್ಲ, ಟೆಲಿಚನಲ್ ಓಪನ್ ಇದೆಯಾ? ಕಿಲ್ಲರು ಪ್ರೊಫೆಷ್ನಲ್ ಅನ್ಸುತ್ತೆ, ಪಕ್ಕ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡವನೆ. ಡಾನ್ ಆಗಿರಲಿ, ಕಿಂಗ್ ಆಗಿರಲಿ, ಅಥವಾ ಟೆರರ್ ಆಗಿರಲಿ, ರೌಡಿಸಮ್ನ ಲಾಸ್ಟ್ ಗುಳಿಯೋದು ಇಷ್ಟೇ. ನೀವೆಲ್ಲ ಇದನ್ನೆಲ್ಲ ಬಿಟ್ಟು ಬದುಕೋ ದಾರಿ ಕಲೀರಿ, ಇಲ್ಲ ಅಂದರೆ ನೀವು ಹೀಗೆ ಮುಂದಾದರೆ ನನಗನ್ನೋ ಕೆಲಸ ಮಾಡಬೇಕಾಗತ್ತೆ. ಹುಷಾರ್, ಎಫ್ ಐ ಆರ್ ಆಗಿ ಕೇಸು ಕೋರ್ಟ್ಗೆ ಹೋಗಿದೆ, ಯಾರು ಊರು ಬಿಡೋಂಗಿಲ್ಲ, ಫೋನ್ ನಂಬರ್ ಚೇಂಜ್ ಮಾಡೋಂಗಿಲ್ಲ, ಏನೇ ಬೇಕಾದರೂ ಸ್ಟೇಷನ್ ಕರೆಸ್ತೀವಿ, ಬಂದು ಸೈನ್ ಮಾಡಿ ಹೋಗಬೇಕು, ನೆಪ ಹೇಳೋಂಗಿಲ್ಲ. ಅಂಡರ್ಸ್ಟ್ಯಾಂಡ್ ಡಿ ದಿನೇಶ್ ಅವರೇ? ಎಸ್ ಸರ್. ಇವ್ರ ಹತ್ರ ಎಲ್ಲ ಸ್ಟೇಟ್ಮೆಂಟ್ ತಂದು ಕಳಿಸ್ರಿ ಆಚೆ. ಎಸ್ ಸರ್. ನನಗೆ ಯಾರೂ ಏನೂ ಮಾಡೋಕ್ಕಾಗಲ್ಲ. ಎಲ್ಲೋಗಿದ್ರು? ನಾನು ಹೇಳಿದೆ ತಾನೇ, ನಾನು ಊರು ಬರೋಸಲ್ಲಿ ಇಷ್ಟೇ ನನ್ನದೋಯ್ತಾ? ನಿಮಗೂ ಅದೇ ಗೊತ್ತಾಗ್ತಾ ಇಲ್ಲಣ್ಣ, ನಮ್ಮವ್ರ ಸಪೋರ್ಟ್ ಇಲ್ಲದೆ ಒಂದು ಕೂದಲು ಸುಖಕ್ಕೆ ಇಟ್ಕೊಳ್ಳೋಕ್ಕಾಗಲ್ಲ ನಾ ಅವ್ರಿಗೆ. ನಿನ್ನೆ ರಾತ್ರಿ ರುದ್ರ ಬಂದು ಕುಡಿಯೋಕ್ಕೇನೋ ಕೊಟ್ಟಣ, ಕುಡಿದ ಮೇಲೆ ನಿದ್ದೆ ಹೇಗೆ ಬಂತು ಗೊತ್ತಾಗಲೇ ಇಲ್ಲ. ಈಗ ರುದ್ರ ಎಲ್ಲಿ? ರುದ್ರ ನಿನ್ನೆಯಿಂದ ಕಾಣ್ತಾ ಇಲ್ಲಣ್ಣ, ನನಗೆ ಯಾಕೋ ಅವನ ಮೇಲೇ ಡೌಟ್ ಅನಿಸುತ್ತೆ. ನಾ ಅಪ್ಪಾಜಿನ ಈ ಥರ ಕೊಚ್ಚಾಕೋನಂದ್ರೆ ಪಕ್ಕಾ ಇಕ್ಬಾಲ್ದೇ ಕೆಲಸ, ದುಡ್ಡು ಕೊಟ್ರೆ ಏನು ಬೇಕಾದ ಮಾಡ್ತಾನೆ ಆ ಇಕ್ಬಾಲ್. ಇದಕ್ಕೆ ಕಲ್ಕಿ ಸಪೋರ್ಟ್ ಇದೆ. ಎಲ್ಲಿ ಸಿಗ್ತಾರೋ? ಸಿಟಿ ಬಿಟ್ಟು ಔಟ್ ಸೈಡ್ ಅಲ್ಲಿರೋ ಸ್ಲಮ್ ಏರಿಯಾದಲ್ಲಿ ಎರಡು ಮೂರು ಸಲ ನೋಡಿದೆ ನಾನು ಅವನಿಗೆ. ಅಣ್ಣ ಎ ಸಿ ಪಿ ಬೇರೆ ತುಂಬ ಸ್ಟ್ರಿಕ್ ಅನ್ಸುತ್ತೆ. ಯಾರಿಗೂ ಹೆದರಿ ಬದುಕಿರೋ ಘಟ ಅಲ್ಲ ಇದು, ಅದೇನಾಗುತ್ತೋ ನೋಡೆ ಬಿಡೋಣ. ಎಲ್ಲಿದ್ದಾರ ಇಕ್ಬಾಲ್? ಕಡೆಗೆ ಬಂದ್ಬಿಟ್ಟಿದ್ಯಾ? ಎಲ್ಲಿ ನಿನ್ನ ಡಾನ್ ಸೋಮಣ್ಣ? ಟೀಗೆ ಕುಡಿತೀಯಾ, ಏನು ಬಿರಿಯಾನಿಗೆ ಬಿಡಿತೀಯಾ? ಟಾಪ್ ಮಾಡಿಬಿಟ್ಟೆ ಇಕ್ಬಾಲ್, ಆ ಅಲ್ಲ ಕೊಡೋಣ ಸೆನ್ಸಲ್ಲ. ದೇವ್ರಂತ ನನ್ನ ಮನುಷ್ಯನ ಚುಚ್ಚಿ ಚುಚ್ಚಿ ಸಾಯಿಸಿದ್ರಲ್ಲೋ, ಹೇಗಾದ್ರೂ ಮನಸ್ಸು ಬತ್ತೋ, ದುಡ್ಡು ಕೊಟ್ಟರೆ ಹೆತ್ತವ್ರು ಕೂಡ ಸಾಯಿಸೋಕೆ ಬೇಸ್ತಿರೋ ನನ್ನ ಮನುಷ್ಯನೇನು. ಹೇ ಶಿವ, ಜುಬಾನ್ ಸಮಾಲ್ಕೆ. ಏಯ್ ಭಯ ಅಂದರೆ ಗೊತ್ತೇನೋ, ಅದನ್ನು ಇವತ್ತು ನಾನು ತೋರಿಸ್ದೆ ಹೋಗಲ್ಲ. ಮಲಗಿರ ಸಿಂಹನ ಮರ ಕಟ್ಟರೆ ಜೇನ, ಯಾವತ್ತೂ ಕೆಣಕಕ್ಕೆ ಹೋಗ್ಬಾರ. ಕೆಣಕುವಾಗ ಮಜಾ ಇರುತ್ತೆ, ಕೆಣಕದ ಮೇಲೆ ಸಜಾ ಪಕ್ಕ ಇರುತ್ತೆ. ಕೊನೆ ಸರಿ ಹೇಳ್ತಾ ಇದ್ದೀನಿ, ನಮಾಜ್ ಮಾಡಿಬಿಡು ಇಕ್ಬಾಲ್. Thank you.
ನಿಮಗೆ ಮೊನ್ನೆ ತಾನೇ ಹೇಳಿದ್ದೀನಿ ಎಲ್ಲ ಬಿಟ್ಟು ಬದುಕೋ ದಾರಿ ಕಲೀರಿ ಅಂತ. ಅಂದಿನ ತಂದು ಸಿಂಹಾಸನ ಮೇಲೆ ಕೂರಿಸಿದ್ರೆ ಏಸ್ಗೆ ತಿನ್ನಕ್ಕೆ ಹೋಯ್ತಂತೆ. ಹಂಗಾಯ್ತು, ನೀವು ನಿಮ್ಮ ರೌಡಿ ಜಮ ಬಿಟ್ಟು ಆಚೆ ಬರಲ್ಲ, ನಾನು ಇದನ್ನ ನೋಡ್ಕೊಂಡು ಸುಮ್ಮನಿರೋಕ್ಕಾಗಲ್ಲ. ಈ ವಾರ್ ಅಂಡರ್ ಅರೆಸ್ಟ್. ನೀವು ಕೂಡ ಜಾಮೀನ್ ಆಗಿದ್ದೀರಾ ರೀ ದಿನೇಶ್ ಅವರೇ? ಇವರೆಲ್ಲರ ಅರೆಸ್ಟ್ ಮಾಡಿ ಎಳಕನ್ ನೋಡ್ರಿ ಸ್ಟೇಷನ್. ಎಷ್ಟೊತ್ತೇನು ಬರೋದು? ಸಾರಿ ಲೇಟ್ ಆಯ್ತು, ನಾನು ನಿನಗೋಸ್ಕರ ಏನೋ ತಂದಿದ್ದೀನಿ. ಹೌದಾ, ಏನದು? ಕಣ್ಣು ಮುಚ್ಚು, ತೆಗಿಬೇಡ್ದು, ಓಪನ್. ಇದನ್ನೆಲ್ಲ ಹಾಕ್ತಾರ ಹೋದೆ? ನಿನ್ನ ಹತ್ರ ಫೋನ್ ಇರಲಿಲ್ವಲ್ಲ ಅದಕ್ಕೆ. ಇವಾಗ ಡೈಲಿ ನೀನು ಇದರಲ್ಲೇ ನನ್ನ ಕಾಲು ಮೆಸೇಜು ಎಲ್ಲ ಮಾಡಬೇಕು. ಓಕೆ? ಹೌದಾ, ಹಾಂ, ಥ್ಯಾಂಕ್ ಯು. ಆಲ್ವೇಸ್. ಯಾವಾಗ ಶಿವ ಅರೆಸ್ಟ್ ಆಗಿರೋ ವಿಷಯ ಪವಿತ್ರಾಳಿಗೆ ತಲುಪುತ್ತದೆಯೋ ಪವಿತ್ರಾಳಿಗೆ ಮನ ತಡೆಯುವುದಿಲ್ಲ. ಕೂಡಲೇ ಫ್ರೆಂಡ್ ಒಬ್ಬಳ ಸಹಾಯ ಪಡೆದು ಲಾಯರ್ ವಿಶ್ವನಾಥ್ ಅವರನ್ನ ಭೇಟಿಯಾಗಿ ಬೇಲ್ ಸಿಗುವುದರ ಬಗ್ಗೆ ವಿಚಾರಣೆ ಮಾಡ್ತಾಳೆ. ಸರ್ ನಮಸ್ಕಾರ. ನಮಸ್ತೆ. ಹಾಂ ಕೂತ್ಕೊಳ್ಳಿ. ನಾ ಪವಿತ್ರ ಅಂತ್ರಿ ಸರ್. ಹಾಂ ಪವಿತ್ರ ಹೇಳಿ, ಹೌ ಕ್ಯಾನ್ ಐ ಹೆಲ್ಪ್ ಯು? ಸರ್ ಅದು ಬೇಲಿನ ಬಗ್ಗೆ ಮಾತಾಡೋದಿತ್ರಿ. ಹೌದಾ, ಡೀಟೇಲ್ಸ್ ಆಗಿ ಹೇಳಿ. ಅದು ಲಾಸ್ಟ್ ಮಂತ್ 8ನೇ ತಾರೀಕು ಮಾರ್ಕೆಟ್ನಾಗ ಶಿವ ಮತ್ತು ಅವ್ರ ಗ್ಯಾಂಗ್ ಅರೆಸ್ಟ್ ಮಾಡಿದಿತ್ತಲ್ಲ. ಓ, ಟೆರರ್ ಶಿವ ಅಲ್ವಾ? ಹೌದ್ರಿ. ಪೇಪರ್ನಲ್ಲಿ ಓದಿದ್ದೆ ಎಸ್ ಸಿ ಪಿ ಮಾಧವನ ಅರೆಸ್ಟ್ ಮಾಡಿದ್ರು, ಅಟೆಂಪ್ಟ್ ಮರ್ಡರ್ ಕೇಸ್ ಅಲ್ವಾ ಇದು? ಸರ್ ಬೇರೆ ಏನಾದರೂ ಸಿಗ್ಬೋದೇನ್ರಿ? ಬೇಲ್ ವಿಷಯ ಪಕ್ಕಕ್ಕಿಡಿ, ಶಿವ ಅವರಿಗೆ ನೀವು ಏನಾಗಬೇಕು? ಸರ್ ನಾನು ಮತ್ತೆ ಶಿವ ಲವರ್ ಸರ್, 2 ವರ್ಷದಿಂದ ಇಬ್ಬರು ರಿಲೇಶನ್ಶಿಪ್ದಾಗ ಇದೀವಿ. ಜನರಲ್ ಆಗಿ ಕೇಳ್ತೀನಿ, ಶಿವ ಅವರು ಒಬ್ಬರು ಅಪರಾಧಿ, ನೀವು ಒಬ್ಬರು ಎಜುಕೇಟೆಡ್ ವಿದ್ಯಾವಂತರು, ಹೇಗೇನಿದು ನಿಮ್ಮದು? ಸ್ಟ್ರೇಂಜ್ ಅನಿಸುತ್ತಲ್ವಾ ನನಗಿದು? ಖರೆ ಸರ್, ಆದ್ರೆ ಪ್ರೀತಿ ಹುಟ್ಟಕ್ಕೆ ಅದು ಕಾರಣ ಇರಲ್ಲಲ್ರಿ. ಸರ್ ನನಗೆ ಇನ್ನೂ ಮಟ್ಟ ಗೊತ್ತಿಲ್ಲರಿ ನಾ ಯಾಕೆ ಶಿವನ್ ಲವ್ ಮಾಡಿದ್ನಿ ಅಂತೇಳಿ. ಆದ್ರೆ ನಾನು ಭಾಳ ಸಮೀಪಿಂದ ನೋಡಿನಿ ರೀ, ಈ ಸಮಾಜ ಅವನ ಬಗ್ಗೆ ಏನು ಬೇಕಾದ ಕೆಟ್ಟ ಮಾತಾಡಲಿ, ನನಗೆ ಗೊತ್ತ್ರಿ ಶಿವ ಭಾಳ ಒಳ್ಳೆಯವನು. ಇಂದಿಲ್ಲ ನಾಳೆ ಅವ ಬದಲಾಗ್ತಾನಂತೇಳಿ ನನಗೆ ಭಾಳ ನಂಬಿಕೆ ಇತ್ತು ಸರ್. ಸರ್ ದಯವಿಟ್ಟು ನಿಮ್ಮಿಂದ ಅವನು ಬೇಲ್ ಮಾಡಿಕೊಡಿಸ್ಬೇಕು ಸರ್. ಪವಿತ್ರ ಅವರೇ, ನಿಮ್ಮ ಮಾತಿನಲ್ಲಿ ಪ್ರೀತಿಯಲ್ಲಿ ಗಟ್ಟಿತನ ಕಾಣುತ್ತಿದೆ. ಲಾಯರ್ ವಿಶ್ವನಾಥ್ ಪವಿತ್ರಾಳ ಮುಗ್ಧತೆ ಮತ್ತು ಪರಿಶುದ್ಧ ಪ್ರೀತಿಯನ್ನು ಗಮನಿಸಿ ಸಹಾಯ ಮಾಡಲು ಮುಂದಾಗ್ತಾರೆ. ಸರಿ ಸರ್ ಬರ್ತೀನಿ. ಮೇಡಮ್ ನಾಳೆ ಎಲ್ಲ ಅರೇಂಜ್ಮೆಂಟ್ ಮಾಡ್ತೀನಿ, ನೀವು ಶಾರ್ಪ್ ಆಗಿ 10 ಗಂಟೆಗೆ ಟೆನ್ಷನ್ ಬಂದ್ಬಿಡಿ. ಥ್ಯಾಂಕ್ ಯು ಸರ್, ನಾ ಬರ್ತೀನಿ. ನೋ ಮೆನ್ಷನ್, ಇಟ್ಸ್ ಮೈ ಡ್ಯೂಟಿ. ಲಾಯರ್ ಮತ್ತು ಎಸಿಬಿ ಮಾಧವನ್ ಹಳೆಯ ದೋಸ್ತಿ ಇದ್ದಿದ್ದರಿಂದ ಹಾಗೂ ಡಾನ್ ಸೋಮನನ್ ಅವರ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ನಲ್ಲಿ ಇಕ್ಬಾಲ್ನ ಬೆರಳಿನ ಗುರುತು ಪತ್ತೆಯಾಗಿದ್ದರಿಂದ ಇಕ್ಬಾಲ್ ನನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಶಿವ ಮತ್ತು ಅವನ ಗ್ಯಾಂಗ್ ಅನ್ನ ಮಾಧವನ್ ವಾರ್ನಿಂಗ್ ಮಾಡಿ ಬೇಲ್ ಮೇಲೆ ರಿಲೀಸ್ ಮಾಡ್ತಾರೆ. ಮುಂದೆ ಥ್ಯಾಂಕ್ ಯು ಸರ್, ನಿಮ್ಮಿಂದ ದೊಡ್ಡ ಉಪಕಾರ ಆಯ್ತು. ಥ್ಯಾಂಕ್ಸ್ ಹೇಳಬೇಕಾಯ್ತು ನನಗಲ್ಲ ಶಿವ, ಇವರಿಗೆ. ಶಿವು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಅಡ್ವೈಸ್ ಅನ್ಕೋತೀವೋ ಇದು ರಿಕ್ವೆಸ್ಟ್ ಅನ್ಕೋತೀವೋ ನನಗಂತೂ ಗೊತ್ತಿಲ್ಲ. ತುಂಬ ಒಳ್ಳೆ ಹುಡುಗಿ, ಲೈಫ್ನಲ್ಲಿ ಏನೇ ಕಳ್ಕೊಂಡ್ರು ಇವಳು ಮಾತ್ರ ಕಳ್ಕೊಬೇಡ. ಥ್ಯಾಂಕ್ಸ್. ಬರೇ ಥ್ಯಾಂಕ್ಸ್ ಅಷ್ಟೋ? ನಾ ಹೆಂಗೆ ಅದೀನಿ ಏನು ಕೇಳೋದಿಲ್ಲ. ನೀ ನಿನಗೆ ಬದುಕು ಬೇಕಿತ್ತು,
ನೀನ್ ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ರೆ ನನಗೆ ಇವತ್ತಾದ್ರೂ ಹೇಳ. ನಿನಗೆ ದಿವಸ ದಿವಸಾಗಿ ಸತ್ ಬದುಕು ಬದುಕ್ಬೇಕು. ನೀನ್ ನನಗೆ ಇವತ್ತು ಹೇಳಲಿಕ್ಕಂದ್ರೆ ನಮ್ಮ ಪ್ರೀತಿಗೆ ಅರ್ಥ ಉಳಿಯೋದಿಲ್ಲ. ಆಗಿರೋ ವಿಚಾರ ಯಾರಿಗೂ ಹೇಳಬಾರ್ದು ಅನ್ಕೊಂಡಿದ್ದೆ. ಆದ್ರೆ ಈಗ ಹೇಳಿಲ್ಲ ಅಂದ್ರೆ ನಮ್ಮ ಪ್ರೀತಿ ನಾನೇ ಮೋಸ ಮಾಡ್ಕೊಂಡಂಗೆ ಆಗುತ್ತೆ. 3 ವರ್ಷದ ಹಿಂದೆ ಈ ನಿನ್ನ ಶಿವ ಹಿಂಗಿರಲ್ಲ, ನನ್ನದೇ ಆದ ಪ್ರಪಂಚದಲ್ಲಿ ತುಂಬ ಚೆನ್ನಾಗಿದ್ದೆ. ಏನ್ ಶಿವ, 9:00 ಬರ್ತೀನಿ ಅನ್ನೋನು 11:00 ಬಂದಿದೀಯಾ? ಅದೇ ಅಕ್ಕ, ಶೇಖರ ಬೇಟಾಗಿದ್ದ. ಶೇಖರನ? ಶೇಖರ ಯಾರಪ್ಪ? ಅದೇ ಅಕ್ಕ, ಶೇಖರ ಹೈಸ್ಕೂಲಲ್ಲಿ ಫಸ್ಟ್ ರ್ಯಾಂಕ್ ಬರ್ತಿದ್ನಲ್ಲ, ಯಾವಾಗ್ಲೂ ಮುಂದೆ ಬೆಂಚ್ ಅಲ್ಲಿ ಕೂಡ್ತಿದ್ದ. ಅವನು ದುಬೈ ಹೋಗ್ತಾ ಇದ್ದಾನಕ್ಕ, ಅದಕ್ಕೆ ಅವ್ನಿಗೆ ಸ್ವಲ್ಪ ಮೀಟ್ ಆಗಿ ಪಾರ್ಟಿ ಮಾಡಕ್ ಹೋಗಿದ್ದೆ. ಹೌದಾ? ಸರಿ 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 ಸರಿ. ಅಮ್ಮ ಸ್ವಲ್ಪ ಊಟ ಬೇಗ ತಗೊಂಬಾಮ, ನಾನು ಹೋಗ್ಬೇಕು. ಹೌದಾ? ಎಲ್ಲಿಗಪ್ಪ ಇವತ್ತು ಸವಾರಿ? ಅದೇ ಅಕ್ಕ, ಮಾಮೂಲಿ ತಮಿಳ್ನಾಡಿಗೆ ಹೋಗೋದು. ಇಲ್ಲ ಕಣೋ ಶಿವ, ನಿಂಗೆ ಗೊತ್ತಿದೆ ತಾನೇ, ಅಮ್ಮನ ಆರೋಗ್ಯ ದಿನದಿಂದ ದಿನಕ್ಕೆ ತುಂಬ ಹದಗೆಡ್ತಾ ಇದೆ. ನೀ ನೋಡಿದರೆ ಕೆಲಸ ಕೆಲಸ ಅಂತ ದಿನ ಆ ಊರು ಈ ಊರು ಅಂತ ಹೋಗ್ತೀಯ. ನಾವು ಮನೆಯಲ್ಲಿ ಒಬ್ಬರೇ ಆಗ್ಬಿಡ್ತೀವಿ, ತುಂಬ ಭಯ ಆಗ್ತಿದೆ ಕಣೋ. ಅಕ್ಕ ನಾನು ಕಷ್ಟಪಡ್ತಾ ಇದ್ದೀನಿ ಅಕ್ಕ, ನಾನು ದುಡ್ದಿರೋದು ತಿನ್ನೋಕ್ಕೆ ಉಣ್ಣೋಕ್ಕೆ ಬಟ್ಟೆಗೇನೆ ಸಾಲ್ತಾ ಇಲ್ಲ. ಎಲ್ಲರೂ ಹೇಳ್ತಾರೆ ಅಮ್ಮನಿಗೆ ದೊಡ್ಡ ಆಸ್ಪತ್ರೆ ತೋರಿಸು ಅಂತ, ನನಗೂ ಇದೆ ದೊಡ್ಡ ಆಸ್ಪತ್ರೆ ತೋರಿಸ್ಬೇಕಂತೇಳಿ. ಆದರೆ ಒಂದು ಕೆಲಸ ಹಿಡಿದಿದ್ದೀನಿ, ಅದೇನಾದರೂ ಆದರೆ ಎಲ್ಲ ಸರಿ ಹೋಗುತ್ತೆ ಅಕ್ಕ. ಚಿಂತೆ ಮಾಡಬೇಡ ತಮ್ಮ, ಶ್ರದ್ಧೆ ಮತ್ತು ನಿಷ್ಠೆಯಿಂದ ಕೆಲಸ ಮಾಡೋರಿಗೆ ದೇವ್ರು ಯಾವತ್ತೂ ಕೈ ಹಿಡಿತಾನೆ. ಆದರೆ ಇಷ್ಟ ಕಷ್ಟದಲ್ಲಿ ಕೂಡ ನಾನು ನಿಮಗೆ ಹೊರೆ ಆಗಿಬಿಟ್ಟೆ ಅನಿಸ್ತಾ ಇದೆ. ಥೋ ಬಿಡ್ತೋನಕ್ಕ, ನೀನು ನನಗೆ ಹೊರೆ ಆಗ್ತೀಯ. ಅಮ್ಮ ಕೆಲಸಕ್ಕೆ ಟೈಮ್ ಆಗ್ತಿದೆ, ಬೇಗ ತೊಗೊಂಬಾ ಅಮ್ಮ ಊಟ. ಶಿವ ನಾನೇ ತೊಗೊಂಬರ್ತೀನಿ, ನೋಡ್ತೀನಿ ತಾಳ ಅಮ್ಮ ಏನು ಮಾಡ್ತಾರೆ ಅಂತ. ಹಾಂ ಸ್ವಲ್ಪ ಬೇಗ ತೊಗೊಂಬಕ್ಕ. ಏನಿಲ್ಲ ಅಮ್ಮ, ಅದು ತಿನ್ಬೇಕಾದ್ರೆ ಸ್ವಲ್ಪ ಗಂಟಲಲ್ಲಿ. ಹೊರಗಡೆ ಎಲ್ಲ ಹೋಗಿರ್ತೀಯ, ಹುಷಾರು. ನೀರು ಕೊಡಕ್ಕ ಆಯ್ತಮ್ಮ, ಕುತ್ಕೋ, ನಂಗೆ ಏನಾಗಲ್ಲ, ಕುತ್ಕೋ. ಅಕ್ಕ ಹೋಗ್ಬರ್ತೀನಿ, ಅಮ್ಮನ ಹುಷಾರಾಗಿ ನಿಂತು ಹುಷಾರು. ಅಮ್ಮ ಮಾತ್ರ ಟೈಮ್ ಸರಿ ತಗೋ, ಆಮೇಲೆ ಚೆನ್ನಾಗಿ ಊಟ ಮಾಡು, ನಾನು ಚೆನ್ನಾಗಿತ್ತೆ, ನನ್ನ ಬಗ್ಗೆ ಯೋಚನೆ ಮಾಡ್ಬೇಡ. ಆದಷ್ಟು ಬೇಗನೆ ಬಾಪ, ನಿನ್ನ ಬಗ್ಗೆ ಹುಷಾರಾಗಿರಪ್ಪ. ಆಯ್ತಮ್ಮ, ಅಕ್ಕ ಹುಷಾರು, ಅಮ್ಮನ ಹುಷಾರು ನೋಡ್ಕೋ, ಬರ್ತೀನಿ. ಹುಷಾರು ಹೋಗ್ಬರ್ತೀನಿ. ಹುಷಾರು ಏನಿಲ್ಲ ಅಕ್ಕ, ಸ್ವಲ್ಪ ಇದು ಕಾಲು ಆಯ್ತಾ ಇತ್ತು ಅಕ್ಕ, ಬರ್ತೇನೆ. ಏನಾಯ್ತಮ್ಮ,
ರೀ ಮತ್ತೆ ಟ್ಯಾಬ್ಲೆಟ್ ಕೊಡ್ತೀನಿ ಅಪ್ಪ. ಅಮ್ಮ ಒಂದು ನಿಮಿಷ ಅಮ್ಮ, ನೀರು ತೊಮ್ಮ, ನೀರು ಕುಡಿಯಮ್ಮ, ಸಮಾಧಾನಮ್ಮ ಕುಡಿಯಮ್ಮ, ಇನ್ನೊಂಚೂರು ಇನ್ನೊಂಚೂರು ನೀರು ಕುಡಿಯಮ್ಮ, ಟ್ಯಾಬ್ಲೆಟ್ ಕೊಡ್ತೀನಮ್ಮ. ಏನಾಯ್ತಮ್ಮ? ಅಯ್ಯೋ ರಾತ್ರಿ ಬೇರೆ ಆಗಿದೆ, ಅಯ್ಯೋ ಟ್ಯಾಬ್ಲೆಟ್ ಬೇರೆ ಖಾಲಿಯಾಗಿದೆ. ಅಮ್ಮ ಶಿವಾಗ ಫೋನ್ ಮಾಡ್ಬೇಕು. ಅಮ್ಮ ಒಂದು ನಿಮಿಷ ಸಮಾಧಾನ ಮಾಡ್ಕೊ. ಅಯ್ಯೋ ಇವನ್ ಫೋನ್ ಬೇರೆ ಸ್ವಿಚ್ ಆಫ್ ಬರ್ತಾ ಇದೆ. ಅಮ್ಮ ರಾತ್ರಿ ಬೇರೆ ಆಗಿದೆ ಅಮ್ಮ, ಆಸ್ಪತ್ರೆಗೆ ಹೋಗೋಣ ನಡಿಯಮ್ಮ. ಸಮಾಧಾನ ಅಮ್ಮ, ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಅಮ್ಮ. ಶಿವನ್ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ ಅಮ್ಮ. ದಾರಿಲಿ ಯಾವ್ದಾದ್ರು ಗಾಡಿ ನೋಡ್ಕೊಂಡು ಆಟೋ ನೋಡ್ಕೊಂಡು ಹೋಗೋಣಮ್ಮ. ಸಮಾಧಾನ ಅಮ್ಮ. ಇನ್ನೇನ್ ರಸ್ತೆ ಬಂದ್ಬಿಡ್ತು, ಯಾವ್ದಾದ್ರು ಗಾಡಿ ಸಿಗ್ತಾವ ನೋಡಮ್ಮ. ಹೊಟ್ಟೆ ಹೊಟ್ಟೆ ಸಮಾಧಾನ, ರೋಡ್ ಬಂದ್ಬಿಡ್ತು ಬಾ. ರೋಡ್ ಬಂದ್ಬಿಡ್ತು ಲತಾ. ಅಯ್ಯೋ ಅಯ್ಯೋ ಮೊಬೈಲ್ ಬೇರೆ ಸ್ವಿಚ್ ಆಫ್ ಆಗ್ತಾ ಇದೆ ಅಮ್ಮ. ಮತ್ತೆ ಅಕ್ಕ ಫೋನ್ ಮಾಡಿದ್ರೆ ಹೇಗೆ ಮಾಡೋದು? ಅರ್ಜೆಂಟಾಗಿ ಬರ್ಬೇಕಾದ್ರೆ ಚಾರ್ಜರ್ ಮಾಡ್ಕೊಬಿಟ್ಟು ಬಂದಿದ್ದೀನಿ ನೋಡೋಣ. ಇಲ್ಲೇ ಯಾರ್ದಾರು ಚಾರ್ಜರ್ ಇದ್ರೆ ಚಾರ್ಜ್ ಹಾಕೊಂಡ್ಬಿಟ್ಟು ಮನೆಗೆ ಕಾಲ್ ಮಾಡಿದ್ರೆ. ಅಮ್ಮ ಅಮ್ಮ ಅಯ್ಯೋ ಒಂದು ನಿಮಿಷ ಅಮ್ಮ, ಅಮ್ಮ ಗಾಡಿ ನಿಲ್ಲಿಸಿ ನಿಲ್ಲಿಸಿ ಒಂದು ನಿಮಿಷ ಗಾಡಿ. ಸಮಾಧಾನ ಅಯ್ಯೋ ಅಮ್ಮ ಲತಾ, ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಅಮ್ಮ. ಅದರ ಗಾಡಿ ಬರ್ತಾವ. ಅಯ್ಯೋ ಅಮ್ಮ ಅಮ್ಮ ಲತಾ, ಯಾರು ಗಾಡಿ ಅಮ್ಮ 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 ಅಯ್ಯೋ ಸಮಾಧಾನ ಮಾಡ್ಕೊಳ್ಳಿ ಅಮ್ಮ. ಬನ್ನಿ ಅಮ್ಮ. ಸರ್ ಸ್ವಲ್ಪ ಎಲ್ಲ ಡ್ರಾಪ್ ಕೊಡ್ರಿ, ಇಲ್ಲೇ ಮುಂದಿನ ಹಾಸ್ಪಿಟಲ್ವರೆಗೂ ಡ್ರಾಪ್ ಕೊಡ್ತೀರಾ ಸರ್? ಬಾಮ್ಮ ಸಮಾಧಾನ. ಸರಿ ಸರ್ ಏನನ್ನ ಅದು? ನಶಾ ಬೇಬಿ ನಶಾ. ಸ್ವಲ್ಪ ಬೇಗ ಹೋಗ್ರಿ, ನಮ್ಮ ತಾಯಿಗೆ ಹುಷಾರಿಲ್ಲ, ಸ್ವಲ್ಪ ಬೇಗ ಹೋಗ್ರಿ. ಬೇಕಿದ್ರೆ ನಾ ದುಡ್ಡು ಕೊಡ್ತೀನಿ. ದುಡ್ಡು ಬೇಕಿದ್ರೆ ನಾನೇ ಕೊಡ್ತೀನಿ ಬೇಬಿ ನಿಮಗೆ. ಹಾಂ ನೀವು ನನಗೆ ದುಡ್ಡು ಕೊಡ್ತೀರಾ? ನೀವು ಗಾಡಿ ನಿಲ್ಸಿಲ್ಲ ಅಂದ್ರೆ ನಾವು ಇಲ್ಲೇ ಇಳ್ಕೊಂಡ್ಬಿಡ್ತೀವಿ. ಅಯ್ಯೋ ಅಯ್ಯೋ ಏನು ಮಾಡ್ತಿದ್ರೆ ನೀವು? ಆಯ್ತಮ್ಮ ಇವ್ರೇನ ಗಾಡಿ ನಿಲ್ಸಿ ಹಾಸ್ಪಿಟಲ್ ಬಂತ ನೋಡ್ತೀನಿ ತಾಳಮ್ಮ. ಯಾಕಪ್ಪ ಅಯ್ಯೋ ಅಯ್ಯೋ ನಮ್ಮ ಅಮ್ಮ ಏನ್ ಮಾಡ್ತಿದ್ರ? ಅಮ್ಮ 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 ಅಮ್ಮ
ಪೇಷಂಟ್ ಈಸ್ ಸೀರಿಯಸ್, ಬೇಗನೆ ಆಪರೇಷನ್ಗೆ ರೆಡಿ ಮಾಡಬೇಕು. ಸರ್, ನಮ್ಮ ತಾಯಿ ಸರ್. ನಿಮ್ಮ ತಾಯಿ ಅಂದ್ರೆ ಯಾರು ಸರ್? ಅದೇ ಮೀರಾಕ್ಷಿ ಅಂತ ಸರ್. ಹೌದಾ ಸರ್? ಅಮ್ಮ 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 ಶಿವು, ನಿನ್ನ ಬಾಳ ಹೊತ್ತು ಬದುಕಲಪ್ಪ. ಎಷ್ಟೆತ್ರ ಹೊಸಾದ್ರೂ ನಿನಗೋಸ್ಕರ ಜೀವ ಇಟ್ಟಿದ್ದೇನೆ ಅಮ್ಮ. ನಾನು ಇರೋರ್ಗು ಹೆದರು ಬರೋಬ್ಬ, ನನ್ನ ಜೀವ ಕೊಟ್ಟ ನೀವು ಕಾಪಾಡ್ಕೋತೇನಪ್ಪ. ಶಿವು, ಇನ್ನು ಮುಂದೆ ನಂದು ನಿಮ್ಮ ಅಕ್ಕಂದು ನಿನ್ನಪ್ಪ ಮಾತ್ರ ಕಣೋ. ನಿನ್ನಂಥ ಒಳ್ಳೆ ಮಗನ ಜೋಡಿ ಬದುಕೋ ಅವಕಾಶ ನಾನು ಕೊಡಲಿಲ್ಲ ಜೀವನ. ಶಿವು, ನಂದು ಕೊನೆ ಆಸೆ ಒಂದೇ, ನಿಮ್ಮ ಅಕ್ಕನ ಜೀವ ಭಾಳ ಹಾಳು ಮಾಡ್ದ ಆ ಚಂಡಾಳನು. ನಿಮ್ಮ ಅಕ್ಕನ ಜೀವ ಭಾಳ ಹಾಳು ಮಾಡಿದ ಚಂಡಾಳನು ಭಯಂಕರ ಇರಬೇಕು. ಅಮ್ಮ 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 ಕಾಲು ಬೀಳ್ತೀವಿ ಸರ್, ನಮ್ಮ ತಾಯಿನ ಉಳಿಸ್ಕೊಡಿ ಸರ್. ಅಲ್ಲಪ್ಪ ಅಲ್ಲಪ್ಪ, ಯಾಕೆ ಈಗ ಮಾಡ್ತಾ ಇದೀಯ? ಸರ್ ಇಲ್ಲ ಅನ್ಬೇಡಿ ಸರ್. ಅಲ್ಲ, ನಿಮ್ಮ ತಾಯಿನ ಉಳಿಸ್ಲಿಕ್ಕೆ ನಾವು ಸಾಕಷ್ಟು ಪ್ರಯತ್ನ ಮಾಡಿದೆ, ಬಟ್ ಸಾಧ್ಯ ಆಗಲಿಲ್ಲ. ಏನು ಮಾಡೋಕ್ಕಾಗುತ್ತೆ, ನಮ್ಮ ಕೈಯಲ್ಲಿದೆಯಾ? ಸಾಕಷ್ಟು ಇಲ್ಲ, ನಾ ಪ್ರಯತ್ನ ಮಾಡಿದ್ದೀನಿ ಸಾಕಷ್ಟು. ಹಾಗೆ ಕೌಂಟರ್ದಲ್ಲಿ ದುಡ್ಡು ಕಟ್ಟಿ ನಿಮ್ಮ ತಾಯಿ ಬಾಡಿಯನ್ನು ಒಯ್ದುಬಿಡು. ಹಾಂ, ಒಯ್ದುಬಿಡು. ಓಕೆ. ಅಮ್ಮ ಹೇಳಿದ ಮಾತುಗಳೇ ಕಿವಿಯಲ್ಲಿ ಕುಯ್ಗುಡೋಕೆ ಶುರು ಮಾಡಿತು. ಅಮ್ಮನ ಮಕ್ಕ ಕೊನೆಯ ಸಲ ನೋಡೋ ಭಾಗ್ಯ ಏನೋ ಸಿಕ್ತು, ಆದ್ರೆ ಅಕ್ಕನ ವಿಚಾರದಲ್ಲಿ ಅದು ಕೂಡ ಕಳ್ಕೊಂಡೆ. ಏನಾಯ್ತು ಇದೆಲ್ಲ ಅನ್ನೋದಕ್ಕಿಂತ ಏನಾಗ್ಬೇಕು ಅನ್ನೋದ್ರ ಕಡೆ ನನ್ನ ಗಮನ ಜಾಸ್ತಿ ಹೋಯ್ತು. ಅಕ್ಕನ ಬಾಳ ಹಾಳು ಮಾಡಿದ ವ್ಯಕ್ತಿ ಬಗ್ಗೆ ಜಾಸ್ತಿ ತಿಳ್ಕೊಂಡೆ. ಆ ನೀಚ ಕಲ್ಕಿ ಅಂತ ಗೊತ್ತಾಯ್ತು. ಕಂಪ್ಲೇಂಟ್ ಕೊಟ್ಟರು ನ್ಯಾಯ ಸಿಗಲ್ಲ ಅಂತ ಗೊತ್ತಾಗಿ ನಾನೇ ಬದಲಾಗಿ ಮುಳ್ಳನ್ನ ಮುಳ್ಳಿನಿಂದ ತೆಗಿಬೇಕು ಅಂತ ಬೆಂಗಳೂರಿಗೆ ಬಂದು ಸೋಮನ ಹತ್ರ ಸೇರ್ಕೊಂಡೆ. ಪ್ರತಿ ಹಂತದಲ್ಲೂ ಕಲ್ಕಿ ವಿರೋಧ ಗೆಲ್ತಾ ಇಂಚಿಂಚು ಸಾಯಿಸ್ತಾ ಬಂದೆ. ಸಮಾಜ ನನಗೆ ರೂಢಿ ಪಟ್ಟ ಕೊಟ್ಟು, ಆದ್ರೆ ನಾನು ತಲೆ ಕಟ್ಕೊಳ್ಳಿಲ್ಲ. ಹೇಳು, ನಾನು ಮಾಡಿದ ತಪ್ಪ? ಮನಸ್ಸಿನಾಗ ಇಷ್ಟೆಲ್ಲ ನೋವು ಇಟ್ಕೊಂಡು ನೀ ಖುಷಿಯಾಗಿದ್ದಿ, ಗ್ರೇಟ್. ನಿನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳಾರ್ದ ನಿನಗೇನೇನೋ ಮಾತಾಡ್ಬಿಟ್ಟೆ. ಲಾಂಗ್ ಹಿಡ್ಕೊಂಡು ಗ್ಯಾಂಗ್ ಕಟ್ಕೊಂಡು ದಿಮಾಕ್ ಮಾಡ್ಬೇಕಂತೇಳಿ ಫೀಲ್ಡಿಗೆ ಬಂದವನಲ್ಲ, ರಿವೆಂಜ್ ತಗೋಬೇಕಂತ ಹೇಳಿದ ನನ್ನ ತಾಯಿ ಮತ್ತು ಮುದ್ದು ತಂಗಿಗೋಸ್ಕರ ಬಂದಿದ್ದು. ನೀನ ಕೆನಕ್ಬಾರ್ದಿತ್ತು, ಕೆನಕ್ ಬಿಟ್ಟವ್ರೆ ಮದಾಯಿರು ಆಣೆ ಹುಚ್ಚಿಡಿದಿರೋ ಗೂಳಿ ಸೈಲೆಂಟ್ ಆಗ್ಬೋದು, ಆದರೆ ನನ್ನ ಹುಡುಗ ಸೈಲೆಂಟ್ ಆಗೋ ಸೀನೇ ಇಲ್ಲ. ಸಂಹಾರ ಮಾಡೋ ಟೈಮ್ ಬಂದಾಯ್ತು, ಕೆಟ್ಟವರಿಗೆ ಕೊನೆಗಾಲ ಸ್ಟಾರ್ಟ್ ಆಯಿತು. ಹೋಗು ಬೇಬಿ, ನಿನ್ನ ಜೊತೆ ನಾನಿದ್ದೀನಿ. Thank you.
ಹೇ ರುದ್ರ, ಎಲ್ಲೋದ್ನ ಅವನು ಶಿವ ಟೆರರ್ ಅಂತಿದ್ರಿ? ಟೇಷನ್ ಮೂಲೆಯಲ್ಲಿ ಬಿದ್ದಿದ್ದಾನೆ. ಸೋಮಣ್ಣ ಸತ್ತ, ಶಿವ ಜೈಲ್ ಪಾಲಾದ. ನೀವು ಹೇಳೋ ಬಿಲ್ಡಪ್ ಕೇಳಿ ದೊಡ್ಡ ಗಂಡಸು ಅನ್ಕೊಂಡಿದ್ದೆ. ತುಕಾಲಿ ನನ್ನ ಮಕ್ಕಳೆಲ್ಲ ಟೆರರ್ ಅಂತೆ. ಟೆರರಾ ಪೆರರಾ? ತುಕಾಲಿ ನನ್ನ ಮಕ್ಕಳು. ರುದ್ರ ಏನೇ ಹೇಳು, ನೀನಿಲ್ಲ ಅಂದರೆ ಈ ಕೆಲಸ ಆಗ್ತಾ ಇರಲಿಲ್ಲ. ಅದೊಂದು ಕೆಲಸ ಒಳ್ಳೇದು ಮಾಡಿದೆ ನೀನು. ಏನು ಸರ್, ನಾವಂದ್ರೆ ಹಂಗೇನಾ? ಅಂದಂಗೆ ನಿನ್ನ ಹೆಸರು ಏನಂದೆ? ಏನು ಸರ್ ಅಷ್ಟು ಬೇಗ ನನ್ನ ಹೆಸರೇ ಮರ್ತ್ಬಿಟ್ರ? ರುದ್ರ ವೀರಭದ್ರ ಸರ್. ರುದ್ರಾಣ? ಹೌದು ಸರ್. ಒಳ್ಳೇದೇ ಒಳ್ಳೇದೇ. ಏ ಕೂತ್ಕೋ ರವಣಿ, ನಮ್ಮ ಹುಡುಗ ಇಲ್ಲಿ ಇಲ್ಲಿ ಬಿಡಿ. ಇಲ್ಲ ಕೂತ್ಕೋ ಕೂತ್ಕೋ. ಇಕ್ಬಾಲ್ ನಿನ್ನ ಕರ್ಕೊಂಬಂದಾಗ ನಿನ್ನ ಹತ್ರ ಈ ಕೆಲಸ ಆಗುತ್ತೋ ಇಲ್ಲೋ ಅನ್ಕೊಂಡಿದ್ದೆ. ಏನು ಸರ್ ಅಷ್ಟು ಈಜಿ ಅನ್ಕೊಂಡ್ಬಿಟ್ಟಿದ್ರೆ? ನನ್ನ ಅವತಳ ವಿತಳ ಪಾತಾಳ ರಸಾತಳ ಬೇತಾಳ ನಾಡಿದು ಬೇತಾಳ ಅಡೂನ. ನಾನಂದ್ರೆ ಏನು ಸುಮ್ಮನೆ ಅನ್ಕೊಂಡಿದ್ರ? ರುದ್ರ ವೀರಭದ್ರ ಸರ್, ನಾನು ಹೇಳಿ ಕೇಳಿ ಪಕ್ಕ ಲೋಕಲ್. ಬಲೆ ರುದ್ರ ಬಲೆ, ಮೆಸ್ದೆ ನಿನ್ನ ಕೆಲಸನ. ಹೀಗೆ ನೀವು ನಮಗೆ ಸಪೋರ್ಟ್ ಕೊಡ್ತಾ ಇರಿ, ನಿಮ್ಮ ಹಿಂದೆ ಯಾವತ್ತೂ ಇರ್ತೀನಿ ಸರ್. ಏ ಬೀರಾ ಬರೋ ಇಲ್ಲಿ. ಆ ಡೀಲ್ ಏನಾಯ್ತು ಹೋಗಿ ನೋಡ್ಕೊಂಬಾ ಒಂಚೂರು. ಅನ್ನ ಸತ್ತಾಗಲೇ ನಿನ್ನ ಮನೇಲಿರಲಿಲ್ಲ, ಆವಾಗಲೇ ನಿನ್ನ ಮೇಲೆ ಡೌಟ್ ಬಂದಿತ್ತು. ಮಾದ ಹೇಳಿದ್ಮೇಲೆ ಕನ್ಫರ್ಮ್ ಆಯಿತು, ಅನ್ನ ತಿಂದ ಮನೆಗೆ ದ್ರೋಹ ಬಯೋದು ಹೇಗೆ ಅಂತ ನಿನ್ನ ನೋಡಿ ಕಲ್ಕೋಬೇಕು. ಶಾಕ್ ಆಗಿರ್ಬೇಕಲ್ವಾ ಕಲ್ಕಿ? ಸ್ಟೇಷನ್ ಮೂಲೆಯಲ್ಲಿದ್ದವನು ಇಲ್ಲಿಗೆ ಹೇಗೆ ಬಂದ ಅಂತ ಅನ್ಕೋತಾ ಇದೆಯಲ್ಲ. ಅದೇನೋ ಗನ್ಸು ಗನಸ್ತಾನ ಅಂತ ಬೇಜಾನ್ ಮಾತಾಡ್ತಾ ಇದ್ದೆ. ಕೇಳೋ ತಿರುಪೇಶ್ ಹೋಗಿ ನನ್ನ ಮಗನೇ, ಅಷ್ಟು ಗನ್ಸ್ ಆದವನು. ನಾನು ಇಲ್ಲದೇ ಇದ್ದಾಗ ನನ್ನ ದೇವ್ರ ಸೋಮನನ್ನ ಹಿಂದೆಯಿಂದ ಬಂದು ಕೊಚ್ಚಾಗ್ತಾ ಇರಲಿಲ್ಲ. ಅಷ್ಟು ಗನ್ಸ್ ಆಗಿದ್ರೆ ಪೇಸ್ ಟು ಪೇಸ್ ಬಂದು ಹೊಡಿಬೇಕಾಗಿತ್ತು. ಏಯ್ ನನ್ನ ಮಗನೇ, ಹೆಣ್ಣು ಅಂದರೆ ಸುಖ ಕೊಡೋ ವಸ್ತು ಅನ್ಕೊಂಡಿದೆಯಲ್ಲ, ನೆನಪು ಮಾಡ್ಕೋ. ಇದೇ 2 ವರ್ಷದ ಹಿಂದೆ ಗುಂಟೂರು ಹಾವೇಲಿ ಒಬ್ಬಳು ಹೆಣ್ಮಗನ ರೇಪ್ ಮಾಡಿ ಕೊಂದೆಲ್ಲ, ಅವಳು ತಮ್ಮ ನಾನು. ಅವತ್ತೇ ಎತ್ತು ಬಿಡ್ತಾ ಇದ್ದೆ ಕಲ್ಕಿ, ನಿನ್ನ ಪಾಪದ ಕೂಡ ತೊಂಬರಲ್ಲ. ಆದರೆ ಇವತ್ತು ಬಿಡಲ್ಲ. ನಿನಗೆ ಸಾವು ಅಂದರೆ ಏನು ಅಂತ ತೋರಿಸ್ತೀನಿ, ಸಾವಿನ ಜೊತೆ ಸೆಲ್ಫಿ ತಗೋದು ಹೇಗೆ ಅಂತ ತೋರಿಸ್ತೀನಿ. ನಾನು ಹೊಡೆಯೋ ಒಂದೊಂದು ಏಟಲ್ಲು ಸಾವು ನಿನಗೆ ಕಣ್ಮುಂದೆ ಬಂದು ಬಂದು ಹೋಗ್ತಾ ಇರುತ್ತೆ. ಹೋಗೋ ಮನೆಗೆ ಅಣ್ಣ ಬಗ್ಗೆ. ಇದಿಷ್ಟು ಆರ್ಟಿಕಲಲ್ಲಿರೋ ಟೆರರ್ ಶಿವನ ಕತೆ. ನಾನು ಮೊದಲೇ ಹೇಳ್ದಂಗೆ ಹುಡ್ತಾನೆ ಯಾರು ನಾನು ರೌಡಿ ಆಗಬೇಕು, ಕ್ರಿಮಿನಲ್ ಅಂತ ದೊಡ್ಡ ಹೆಸರು ಬರಬೇಕು ಅಂತ ಅನ್ಕೊಂಡಿರಲ್ಲ. ಸಿಚುವೇಶನ್ ಹಾಗೆ ಬಂದ್ಬಿಡತ್ತೆ. ಗೊತ್ತೋ ಗೊತ್ತಿಲ್ದೇನೋ ಅಂಡರ್ ವರ್ಲ್ಡ್ ಅನ್ನೋ ಕರಾಳ ಪ್ರಪಂಚದಲ್ಲಿ ಹೆಜ್ಜೆ ಇಡಬೇಕಾಗತ್ತೆ. ಈಗ ನಮ್ಮ ಶಿವನ ಕತೆನೇ ತಗೊಳ್ಳೋಣ. ಕೊಟ್ಟ ಮಾತು, ಅಕ್ಕ ಮತ್ತು ತಾಯಿ ಮೇಲೆ ಇಟ್ಟಿದ್ದ ಬಲವಾದ ಪ್ರೀತಿ, ತಾನು ಕಟ್ಟಿದ್ದ ನಿರೀಕ್ಷೆಯ ಗೋಪುರ ನಾಶವಾದ ಒಟ್ಟು ಪರಿಣಾಮ ಸೇರಿ ಒಬ್ಬ ಸಾಮಾನ್ಯ ಲಾರಿ ಡ್ರೈವರ್ ಶಿವನನ್ನ ಟೆರರ್ ಶಿವನಾಗಿ ಬದಲಾಯಿಸ್ತು. ಆದರೆ ನನ್ನ ಕನ್ಸರ್ನ್ ಇದಲ್ಲ. ಪಾಪ ತಮ್ಮದೇನು ತಪ್ಪಿಲ್ಲದೆ ಅನ್ಯಾಯವಾಗಿ ಶಿವನ ಅಕ್ಕ ಮತ್ತು ತಾಯಿ ಜೀವ ಕಳ್ಕೊಂಡ್ರು, ಅವರ ಜೀವಕ್ಕೆ ಬೆಲೆ? ಶಿವನ ಅಕ್ಕ ಮತ್ತು ತಾಯಿ ಅಷ್ಟೇ ಅಲ್ಲ, ಎಷ್ಟೋ ಅಮಾಯಕ ಹೆಣ್ಣು ಮಕ್ಕಳ ಪರಿಸ್ಥಿತಿ ಕೂಡ ಇದೆ. ಇವತ್ತಿಗೂ ದೇಶದಲ್ಲಿ ಆಗ್ತಿರೋ ರೇಪ್ಗಳ ಸಂಖ್ಯೆ ಕಡಿಮೆ ಏನಿಲ್ಲ. ಬೆಳಕಿಗೆ ಬರೋ ಕೇಸ್ಗಳು 100, ಆದರೆ ರೆಕಾರ್ಡ್ಸಲ್ಲಿ ಸಿಗದೇ ಇರೋದು 1000. ಇದಕ್ಕೆಲ್ಲ ಅಂತ್ಯ. ಮತ್ತೊಂದು ಮುಖ್ಯವಾದ ವಿಷಯ ಸ್ನೇಹಿತರೆ, ಈ ಸಮಾಜ ಮತ್ತು ಪೊಲೀಸ್ ಕೂಡ ಟೆರರ್ ಶಿವನಂತ ರೌಡಿಗಳನ್ನೇ ಜಾಸ್ತಿ ಟಾರ್ಗೆಟ್ ಮಾಡುತ್ತೆ. ಆದರೆ ಇದರ ಹಿಂದೆ ರಘುಪತಿ ಕಲ್ಕಿ ಅಂತ ವೈಟ್ ಕಾಲರ್ ಕ್ರಿಮಿನಲ್ಸ್ಗಳು ಕ್ರೈಮ್ನ ಹಣೆಗೆ ಮೆತ್ಕೊಳ್ಳದೆ ಇಕ್ಬಾಲ್ ಅಂತವ್ರನ್ನ ಬಳಸ್ಕೊಂಡು ಕ್ರೈಮ್ ಮಾಡ್ತಾನೆ ಇರ್ತಾರೆ. ಇವರಿಗೆಲ್ಲ ಅಂತ್ಯ.
ನೀನು ನಡೆಯೋ ದಾರಿ ತಪ್ಪಾಗಿದ್ರು, ಉದ್ದೇಶ ಸರಿಯಾಗಿದೆ. ಇದರಲ್ಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ದು ತಪ್ಪಿದೆ. ನಮ್ಮ ಪ್ರಮೋಷನ್ಗೋಸ್ಕರ ಚಿಕ್ಕ ಪುಟ್ಟ ರೌಡಿಗಳ ಒದ್ದು ಒಳಗಾಕಿ ಬಿಲ್ಡಪ್ ತೊಗೊತೀವಿ. ನೀನು ಅವನ್ನ ಸಾಯಿಸಿ ಎಷ್ಟೋ ಮನೆ ದೀಪ ಬೆಳಗಿದೆಯಾ, ಹಾಗೆ ಹೆಣ್ಮಕ್ಳು ಭಾಳ ಉಳಿಸಿದೆಯಾ. ಸರ್, ನನ್ನ ಸ್ವಾರ್ಥಕ್ಕೋಸ್ಕರ ನಾನು ತುಂಬ ತಪ್ಪು ಮಾಡಿಬಿಟ್ಟಿದ್ದೀನಿ ಸರ್. ಇನ್ಮೇಲೆ ನೀವು ಹೇಳ್ದಂಗೆ ಬಾಳಿ ಬದುಕು ತೋರಿಸ್ತೀನಿ ಸರ್. ನಾನು ಇರಲಿ ಬಿಡಿ ಶಿವ, ಈ ಕೇಸ್ನ ನಾನು ಹೇಗೋ ಕ್ಲೋಸ್ ಮಾಡ್ತೀನಿ. ಬಟ್ ನೀನು ಲೈಫ್ನಲ್ಲಿರೋ ರೌಡಿಜಮ್ ಚಾಪ್ಟರ್ನ ಕ್ಲೋಸ್ ಮಾಡಿ ಒಳ್ಳೆ ಬದುಕು ಕಟ್ಟಿಕೋ. ಆಲ್ ದ ಬೆಸ್ಟ್ ಶಿವ, ಒಳ್ಳೆ ಬದುಕು ಬಾಳಿ ತೋರಿಸು. ಸರಿ ಸರ್.